ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗಂಡಬಿ ಪೌಡರ್ ಬೈ ಹಿಮಾಮಿ ಎಲ್ಡಿ ಅಂಡ್ ಟೇಸ್ಟಿ ಸನ್ ಪೌಡರ್ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ ಏನ್ರಿ ಮುಳ್ಳಿ ಯಾರ್ಯಾರು ಕರೆಸ್ತಾ ಇದೀರಾ ಯಾರ್ಯಾರು ಬರ್ತಾ ಇದ್ದಾರೆ ಯಾರು ಬರ್ತಾರೆ ಅಂತ ಗೊತ್ತಾದ ಮೇಲೆ ಬುಕ್ ತಗೊಂಡು ಬರ್ಕೋಬೇಕಾಗುತ್ತೆ ಯಾರನ್ನ ಕರೆಸ್ತಾ ಇದೀರಾ ಇವತ್ತು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಒನ್ ಅನ್ ಓನ್ಲಿ ಸುಚಿತ್ರ ಅವರು ಬರ್ತಾ ಇದ್ದಾರೆ ಅದ್ಭುತವಾಗಿರುವಂತ ಅಡಿಗೆಗಳನ್ನು ಮಾಡಿ ನಿಮಗೆ ತೋರಿಸ್ತಾ ಇದ್ದಾರೆ ಒಳ್ಳೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ವಿಶೇಷವಾದಂತ ಒಂದು ತಮಿಳುನಾಡಿನ ರೆಸಿಪಿ ಮಾಡ್ತೀವಿ ಅಂತ ಡಿಸೈಡ್ ಮಾಡಿದ್ದಾರೆ ಅದೇನ್ ಮಾಡ್ತಾರೋ ಗೊತ್ತಿಲ್ಲ ಅದೇನೋ ಹೇಳ್ತಾರಪ್ಪ ಹೆಸರು ಹೇಳಕ್ಕೆ ಬರಲ್ಲ ಅವರು ಬಂದ್ಮೇಲೆ ಅವರ ಹೆಸರನ್ನ ಕೇಳ್ಕೊಂಡು ಹೇಳ್ತೀನಿ ಸುಚಿತ್ರ ಪ್ಲೀಸ್ ಬನ್ರಿ ನಮಸ್ಕಾರ ಸುಚಿತ್ರ ನಮಸ್ಕಾರ ಮಂಡಿಯರ್ ಏನ್ರಿ ಸುಚಿತ್ರ ಇಷ್ಟೊಂದು ಸಾಮಗ್ರಿಗಳು ತಂದು ಇಟ್ಕೊಂಡಿದ್ದೀರಾ ಏನ್ರಿ ಮಾಡ್ತೀರಾ ಇವತ್ತು ತಮಿಳುನಾಡು ಸ್ಪೆಷಲ್ ತಮಿಳುನಾಡಲ್ಲಿ ದಿಂಡಗಳದು ಇದು ದಿಂಡಗಳ ತಲ್ಪಾಕಟ್ಟಿ ಬಿರಿಯಾನಿ ಅಂತ ತಲ್ಪಾಕಟ್ಟಿ ಅಂದ್ರೆ ಏನ್ರಿ ತಮಿಳಲ್ಲಿ ಅದ ಹೇಳ್ತೀನಿ ನಾನು ಮಾಡುವಾಗ ಹೇಳ್ತೀನಿ ಮಾಡುವಾಗ ಹೇಳ್ತೀರಾ ಓಕೆ ಇತ್ತೀಚಿನ ದಿನಗಳಲ್ಲಿ ತಲ್ಪಾಕಟ್ಟಿ ಬಿರಿಯಾನಿ ತುಂಬಾ ಕಡೆ ಫೇಮಸ್ ಆಗಿಬಿಟ್ಟಿದೆ ಅದನ್ನ ಹೇಳ್ತಾ ಇದ್ರು ನಮಗೆ ಮುರಳಿ ಅವರೇ ಅದನ್ನ ಮಾಡಿ ತೋರಿಸಬೇಕು ಅಂತ ಕಳಿಸಿದ್ವಿ ಸುಚಿತ್ರಾಗೆ ಸುಚಿತ್ರಾ ಇವಾಗ ಒಂತರ ಕರ್ನಾಟಕ ಮಾತ್ರ ಅಲ್ಲ ತಮಿಳುನಾಡು ಆಂಧ್ರ ಕೇರಳ ಎಲ್ಲ ರೋಡಿತಾ ಇದ್ದಾರೆ ಅದ್ಭುತವಾಗಿರುವಂತ ತಲ್ಪಾಕಟ್ಟಿ ಬಿರಿಯಾನಿನ ನಮಗೆ ಮಾಡಿ ತೋರಿಸ್ತಾ ಇದ್ದಾರೆ ಮಾಡಕ್ಕೆ ಇದೇನ್ರಿ ಅಯ್ಯೋ ಅಯ್ಯೋ ಗೋವಿಂದ ಇಲ್ಲ ಸಿಂಪಲ್ ಆಗಿ ಮಾಡಬಹುದು ಮನೆಯಲ್ಲಿ ಇರುವಂತ ಇಂಗ್ರೆಡಿಯೆಂಟ್ಸ್ ಡಿಫರೆಂಟ್ ವೆರೈಟಿ ಬಿರಿಯಾನಿ ಇದು ಓಕೆ ಹೇಳ್ರಿ ಏನೇನ್ ತಂದಿದ್ದೀರಾ ದಿಂಡಿಗಲ್ ತಲ್ಪಾಕಟ್ಟಿ ಚಿಕನ್ ಬಿರಿಯಾನಿ ಬೇಕಾಗುವ ಸಾಮಗ್ರಿಗಳು ಚಿಕನ್ ಜೀರಾ ಅಕ್ಕಿ ಈರುಳ್ಳಿ ಸಾಂಬಾರ್ ಈರುಳ್ಳಿ ಟೊಮ್ಯಾಟೋ ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನಕಾಯಿ ಸೋಂಪು ಪಲಾವ್ ಎಲೆ ಮೊಸರು ನಿಂಬೆಹಣ್ಣು ತೆಂಗಿನಕಾಯಿ ಹಾಲು ಬಿರಿಯಾನಿ ಮಸಾಲ ಅಚ್ಚಕಾರದ ಪುಡಿ ಧನಿಯಾ ಪುಡಿ ಅರಿಶಿನ ತೆಂಗಿನಕಾಯಿ ತುರಿ ಪುದೀನ ಕೊತ್ತಂಬರಿ ಸೊಪ್ಪು ಉಪ್ಪು ತುಪ್ಪ ಎಣ್ಣೆ ಇನ್ನೇನ ಬಿಟ್ಟಿದ್ದೀರಾ ಇಲ್ಲ ಇನ್ನೇನ ಬಿಟ್ಟಂಗಿಲ್ಲಪ್ಪ ಓಕೆ ಶುರು ಮಾಡಣ ಫಸ್ಟ್ ಏನು ಕೊಡ್ಲಿ ಫಸ್ಟ್ ನನಗೆ ಒಂದು ಮ್ಯಾರಿನೇಟ್ ಮಾಡಕ್ಕೆ ಬೌಲ್ ಕೊಡಿ ಅದೇನೋ ತಲ್ಪಾಕಟ್ಟಿ ಬಿರಿಯಾನಿ ತಲ್ಪಾಕಟ್ಟಿ ಹೇಳ್ಬಿಡ್ರಿ ಅಂದ್ರೆ ಹೆಂಗ್ರಿ ಅದು ಹೇಳ್ತೀನಿ ತುಂಬಾ ಫೇಮಸ್ ಈ ಬಿರಿಯಾನಿ ದಿಂಡಗಲಲ್ಲಿ ಆಕ್ಚುಲಿ ದ ಫೌಂಡರ್ ಆಫ್ ದಿಸ್ ಬಿರಿಯಾನಿ ಅವರು ತಲ್ಪಾಕಟ್ಟಿ ಅಂದ್ರೆ ತಲೆಗೆ ಟರ್ಬನ್ ಕಟ್ತಾ ಇದ್ರಂತೆ ಅವರು ತಲ್ಪಾಕಟ್ಟಿ ಇದ್ರೆ ಅದೇ ಅರ್ಥ ಏನ್ರಿ ಈ ತರ ಹೆಸರುಗಳನ್ನ ಹೇಳ್ತೀರಾ ತಲೆ ಕಟ್ಟಿದ್ರೆ ಕರೆಕ್ಟ್ ಬೇರೆ ಎಲ್ಲ ಕಟ್ಟಿ ಏನು ಹೇಳಬೇಕಾಯ್ತ್ರಿ ಹೆಸರು ಅಲ್ಲ ನೀವು ಕೇಳಿದ್ರಿ ತಾನೆ ಏನು ಅಂತ ನಾನು ಹೇಳಬೇಕಲ್ವಾ ಏನು ತಲೆಗೆ ಟರ್ಬನ್ ಕಟ್ತಾ ಇದ್ರು ಟವಲ್ನ ಕಟ್ಕೊಂಡು ಮಾಡ್ತಾ ಇದ್ರು ಮಾಡ್ತಾ ಇದ್ರು ಮತ್ತೆ ಹೋಟೆಲ್ ಎಲ್ಲ ಆ ರೀತಿನೇ ಇರ್ತಾ ಇದ್ರಂತೆ ಅವರು ಅವರ ಹೆಸರು ಅದೇ ತರ ತಲ್ಪಾಕಟ್ಟಿ ತಲ್ಪಾಕಟ್ಟಿ ಅಂತ ಹೇಳಿದ್ದು ತಲ್ಪಾಕಟ್ಟಿ ಬಿರಿಯಾನಿ ಓಕೆ ದಿಂಡಗಲ್ನ ಅತ್ಯಂತ ಜನಪ್ರಿಯವಾದಂತ ತಲ್ಪಾಕಟ್ಟಿ ಬಿರಿಯಾನಿನ ನಾವು ಮಾಡಿ ತೋರಿಸ್ತಾ ಇದೀವಿ ಸುಚಿತ್ರ ಅವರು ತೋರಿಸ್ತಾ ಇದಾರೆ ನೋಡ್ಕೊಳ್ಳಿ ಬರ್ಕೊಳ್ಳಿ ರುಚಿಯಾಗಿರುತ್ತೆ ಮನೆಯಲ್ಲೇ ಮಾಡ್ಕೊಂಡು ತಿನ್ಕೊಳ್ಳಿ ದಿಂಡಗಲ್ ತನಕ ಹೋಗುವಂತ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ ಮಧ್ಯಾಹ್ನ ಒಂದು ಗಂಟೆಗೆ ಟಿ ವಿ ಆನ್ ಮಾಡಿದ್ರೆ ತಲ್ಪಾಕಟ್ಟಿ ಎಲ್ಲ ಬರುತ್ತೆ ನಿಮ್ಮ ಮನೆ ಟಿ ವಿನಲ್ಲೇ ನೋಡ್ಕೊಳ್ಳಿ ರುಚಿ ರುಚಿಯಾಗಿ ಮಾಡ್ಕೊಂಡು ತಿನ್ಕೊಳ್ಳಿ ಚಿಕನ್ ಹಾಕ್ತಾ ಇದ್ದೀನಿ ಓಕೆ ಓಹೋ ಏನ್ರಿ ಇದು ಬಿರಿಯಾನಿ ಅಂತ ದೊಡ್ಡ ದೊಡ್ಡದಾಗಿದೆ ಪೀಸಸ್ ಹೌದಾ ಎಷ್ಟೊಂದು 2 ಕೆಜಿ ಮಾಡಂಗಿದೆ ಇಲ್ಲ ಮಧ್ಯಾಹ್ನ ಊಟ ಅಲ್ಲ ಇಲ್ಲೇನಾ ಓಕೆ ಓಹೋ ಮುಗಿದೋಯ್ತು ಕತೆ ಬಿಡ್ರಿ ಇವತ್ತು ಫಸ್ಟ್ ಮ್ಯಾರಿನೇಟ್ ಮಾಡಿ ಇಟ್ಕೋಬೇಕು ಮಧ್ಯಾಹ್ನ 2 ಗಂಟೆಗೆ ಇದನ್ನ ತಿಂದು ಮಲ್ಕೊಂಡ್ರೆ ಇವತ್ತು ನಾವು ತಿರ್ಗಾ ನಾಳೆ ಮಧ್ಯಾಹ್ನನೇ ಹೇಳೋದು ಅಂತ ಕಾಣುತ್ತೆ ಏನಿದು ಗಟ್ಟಿ ಮೊಸರು ಏಕಿ ಮೇಡಂ ಸೇಮ್ ಅಲ್ಲಿ ಶೈಲಿನ ಇಲ್ಲಿ ಮಾಡ್ತಾರೆ ನಾವು ಹೌದು ಸೇಮ್ ಓಕೆ ಆಲ್ಮೋಸ್ಟ್ ಹಾಗೆ ಮಾಡಕ್ಕೆ ಟ್ರೈ ಮಾಡ್ತೀವಿ ಅಚ್ಚಕಾರದ ಪುಡಿಲಿ ಹಸಿಮೆಣಸಿನಕಾಯಿನ ಹಾಕ್ತೀವಿ ಓಕೆ ನೋಡಿ ಹಾಕ್ತೀವಿ ಓಕೆ 1 ಸ್ಪೂನ್ ಸಾಕು ಎವರೆಸ್ಟ್ ಅಚ್ಚಕಾರದ ಪುಡಿ ಹಾಕ್ತಾ ಇದೀರಾ ಹೌದು ಅರಿಶಿನದ ಪುಡಿ ವೆರಿ ಗುಡ್ ನೋ ಪ್ರಾಬ್ಲಮ್ ಸ್ವಲ್ಪ ಉಪ್ಪು ಬಿರಿಯಾನಿಗೆ ಹಾಕ್ತೀವಿ ಓಕೆ ಬಿರಿಯಾನಿ ತಾನೇ ಇದು ಹೌದು ಸ್ವಲ್ಪ ಕಟ್ಟಿ ಬಿರಿಯಾನಿ ಓಕೆ ಪೀಸಸ್ ಗೆ ಇದೆಷ್ಟು ಸ್ವಲ್ಪ ಇಷ್ಟೇನೆ ಮ್ಯಾರಿನೇಷನ್ ಗೆ ಓಕೆ ಮೊಸರನ್ನ ಹಾಕಿ ಉಪ್ಪು ಖಾರವನ್ನ ಹಾಕಿ ಸ್ವಲ್ಪ ಹೊತ್ತು ನೆನೆಸಿಟ್ರೆ ಯಾವುದೇ ಬಿರಿಯಾನಿ ಅಥವಾ ಯಾವುದೇ ಫ್ರೈಗಳನ್ನ ಮಾಡಬೇಕಂದ್ರೆ ಸಾಫ್ಟ್ ಆಗುತ್ತೆ ಆ ಚಿಕನ್ ಸಾಫ್ಟ್ ಆಗುತ್ತೆ ಹೇಳಿದಲ್ಲ ತುಂಬಾ ಸರಿ ಹೇಳ್ತಾ ಇರ್ತೀನಿ ಮೂಳೆ ಇಡ್ಕೊಂಡು ಹಿಂಗ್ ಎಳೆದ್ರೆ ಮೂಳೆ ಮಾತ್ರ ಕೈಲಿರಬೇಕು ಮಟನ್ ಎಲ್ಲ ಬಾಯಲ್ಲಿರಬೇಕು ಅವಾಗ ಚೆನ್ನಾಗಿ ಬೆಂದಿದೆ ಅಂತ ಆಮೇಲೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಚೆನ್ನಾಗಿ ಬೆಂದಿರೋದು ಅರೆ ಬೆಂದ ಮಾಂಸಗಳನ್ನೆಲ್ಲ ತಿನ್ನಬಾರ್ದು ಇದು ತುಂಬ ಸಖತ್ತಾಗಿರುತ್ತೆ ಅದಕ್ಕೋಸ್ಕರ ಆ ಮೆತ್ತಗಾಗಬೇಕು ಅಂದರೆ 4-5 ವಿಧಾನದಲ್ಲಿ ಮಾಡ್ತಾರೆ ಇದಕ್ಕೆಲ್ಲ ಯಾಕಂದ್ರೆ ಯೂಶುವಲಿ ಈ ಚಿಕನ್ಗೆಲ್ಲ ಮೊಸರು ಹಾಕಿದ್ರು ಅಥವಾ ನಿಂಬೆಹಣ್ಣು ಹಾಕಿದ್ರೆ ಸ್ವಲ್ಪ ಇಲ್ಲಾಂದರೆ ಆ ಮಡಿಕೇರಿಯವರು ಒಬ್ರು ಹೇಳಿದ್ರು ಆ ಹುಣಸೆ ಹಣ್ಣಿನ ಒಂದು ಹಣ್ಣು ಬರುತ್ತಂತೆ ಈ ಮಡಿಕೇರಿನಲ್ಲಿ ಒಂದು ಹಣ್ಣು ಆ ಹಣ್ಣಲ್ಲಿ ಹುಳಿ ಮಾಡ್ತಾರೆ ಆ ಹುಳಿನೂ ಹಾಕಿದ್ರು ಸಹ ಚಿಕನ್ನು ಚೆನ್ನಾಗಿರುತ್ತೆ ಹುಳಿ ಅಂಶ ಬಿದ್ದಾಗ ಈಗ ಇಲ್ಲಂದ್ರೆ ವಿನಿಗರ್ ಹಾಕ್ತೀವಿ ಸುಮಾರು ಹುಳಿ ಅಂಶ ಬಿದ್ದಾಗ ಚಿಕನ್ ಸಾಫ್ಟ್ ಆಗುತ್ತೆ ಮತ್ತೆ ಇನ್ನೊಂದು ಮುರುಳಿ ಅರೆ ಇದು ವೆಜಿಟೇರಿಯನ್ ಸಹ ಇದು ವೆಜಿಟೇಬಲ್ಸ್ ಹಾಕಿ ಮಾಡ್ಕೋಬಹುದು ಓಕೆ ಮಟನ್ ಆರ್ ಚಿಕನ್ ಬಿರಿಯಾನಿ ಯಾವ್ದು ಬೇಕಾದರೂ ಮಾಡ್ಕೋಬಹುದು ಮಟನ್ ಆರ್ ಚಿಕನ್ ಆರ್ ವೆಜಿಟೇಬಲ್ಸ್ ಹಾಕಿ ಸೇಮ್ ಪ್ರೊಸೀಜರ್ ಫಾಲೋ ಮಾಡಿ ವೆಜಿಟೇಬಲ್ ಬಿರಿಯಾನಿ ಮಾಡ್ಕೋಬಹುದು ಓಕೆ ಸುಜಿತಾ ತಲ್ಪಾಕಟ್ಟಿ ವೆಜ್ ಬಿರಿಯಾನಿ ಮಾಡ್ಕೋಬಹುದು ಓಕೆ
ತಲ್ಪಾಕಟ್ಟಿ ಸ್ಲ್ಯಾಶ್ ಚಿಕನ್ ಸ್ಲ್ಯಾಶ್ ಮಟನ್ ಸ್ಲ್ಯಾಶ್ ವೆಜಿಟೇಬಲ್ ಬಿರಿಯಾನಿಗಳ ಮಾಡುವ ವಿಧಾನ ಇದು ಮ್ಯಾರಿನೇಟ್ ಆಗ್ಲೇ ಬಿಟ್ಬಿಡಿ ನಮ್ಮ ಕಡೆಗೆ ಇವಾಗ ಕೆಲವೊಂದು ಗ್ರೈಂಡ್ ಮಾಡಬೇಕು ಏನು ಈರುಳ್ಳಿ ಸಾಂಬಾರ್ ಮಾಡ್ತೀರಾ ಸಾಂಬಾರ್ ಬಿರಿಯಾನಿ ಮಾಡೋದಕ್ಕೇನೆ ಬಿರಿಯಾನಿ ಮಾಡೋಕೆ ಯಾಕೆ ಈರುಳ್ಳಿ ನಾವು ತಮಿಳುನಾಡು ಶೈಲಿಯಲ್ಲಿ ಮಾಡ್ತೀವಿ ಅಂದ್ರೆ ಸಾಂಬಾರ್ ಈರುಳ್ಳಿ ಇರಲೇಬೇಕು ಕರೆಕ್ಟ್ ಇವಾಗ ಇದನ್ನ ಗ್ರೈಂಡ್ ಮಾಡ್ಬಿಟ್ರೆ ಸಾಂಬಾರ್ ಈರುಳ್ಳಿನೂ ಒಂದೇ ದಪ್ಪ ಈರುಳ್ಳಿನೂ ಒಂದೇ ತಾನೆ ಇಲ್ಲ ಟೇಸ್ಟ್ ಡಿಫರೆಂಟ್ ಆಗುತ್ತೆ ಮಾಮೂಲಿ ಈರುಳ್ಳಿಗಿನ ಈರುಳ್ಳಿ ಈ ಆನಿಯನ್ ಹಾಕಿ ಮಾಡಿದ್ರೆ ರುಚಿ ಬೇರೆ ಸುಚಿತ್ರ ಇಲ್ಲ ಗೊತ್ತಾಗುತ್ತೆ ಡಿಫರೆನ್ಸ್ ನಿಮಗೆ ಗೊತ್ತಾಗುತ್ತೆ ಆಯ್ತು ರುಬ್ರಿ ಅದು ಹೆಂಗ್ ಗೊತ್ತಾಗುತ್ತೆ ನಾನು ನೋಡ್ಬಿಡ್ತೀನಿ ಹಾಕ್ರಿ ಸಾಂಬಾರ್ ಈರುಳ್ಳಿ ಹಾಕ್ತಾ ಇದೀನಿ ಸ್ವಲ್ಪ ಓಕೆ ಆಮೇಲೆ ಹಸಿ ಮೆಣಸಿನಕಾಯಿ ಹ್ಮ್ ಸಾಂಬಾರ್ ಈರುಳ್ಳಿನೇ ಹಾಕಬೇಕು ಆಯ್ತು ಹಾಕಣ ಪುದೀನಾ ಸೊಪ್ಪು ಓಕೆ ಆಮೇಲೆ ಕೊತ್ತಂಬರಿ ಸೊಪ್ಪು ಓಕೆ ಶುಂಠಿ ವೆರಿ ಗುಡ್ ಓಕೆ 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 ಬೆಳ್ಳುಳ್ಳಿ ವೆರಿ ಗುಡ್ ವೆರಿ ಗುಡ್ ಇಷ್ಟು ಹಾಕಿ ಗ್ರೈಂಡ್ ಮಾಡ್ಕೋಬೇಕು ಎಣ್ಣೆ ನೀರು ಹಾಕೊಳ್ಳಲ್ವಾ ಇಲ್ಲ ಹಾಕ್ತೀನಿ ಇಲ್ಲ ಇದು ಗ್ರೈಂಡ್ ಮಾಡ್ಬಿಟ್ಟು ಒಟ್ಟಿಗೆ ಕುಕ್ಕರ್ ಗೆ ಹಾಕೋದಾ ಓಕೆ ಸಾರಿ ಸರಿ ಕುಕ್ಕರ್ ಇಡಣ ತುಪ್ಪ ಹಾಕ್ತಾ ಇದೀನಿ ಓ 2 ಸ್ಪೂನ್ ತಲ್ಪ ಕಟ್ಟಿ ಬಿರಿಯಾನಿಗೆ ಬೇಕೇ ಬೇಕು ತುಪ್ಪ ಹಾಕಿ ಹೌದು ಯಾವುದೇ ಬಿರಿಯಾನಿ ಮಾಡುವಾಗಲೂ ತುಪ್ಪ ಎಣ್ಣೆ ಎರಡು ಮಿಕ್ಸ್ ಮಾಡಿ ಮಾಡಿದ್ರೆ ರುಚಿ ಜಾಸ್ತಿ ಇರುತ್ತೆ ಹಂಗಂತೀರಾ ಎಣ್ಣೆ ಹಾಕ್ಲೇ ಹೋಗ ನಾನು ಆಯಿಲ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅಂದ್ರೆ ಹೆಚ್ಚು ಕಡಿಮೆ ಬಿರಿಯಾನಿ ಇದು ಕುಕ್ಕರ್ ಅಲ್ಲಿ ಕೂಗಿಸೋದ್ರಿಂದ ಹೆಚ್ಚು ಕಡಿಮೆ 40 ನಿಮಿಷಕ್ಕೆ ಬಿರಿಯಾನಿ ಆಗಬಹುದು ಮತ್ತೆ ಮುಳ್ಳಿಯರ್ ಇದಕ್ಕೆ ಇದು ಜೀರಿಗೆ ಸಾಂಬಾರ ರೈಸ್ ತಗೋಬೇಕು ತೋರಿಸಿ ಒಂದು 10 ರಿಂದ 15 ನಿಮಿಷ ನೆನೆಸಿದ್ರೆ ಸಾಕು ಇದನ್ನ ಇದು ನನ್ನ ಮಗಂದಿ ಅಕ್ಕಿ ಏನು ಗೊತ್ತಾ ಪ್ರಾಬ್ಲಮ್ ಹೊಟ್ಟೆನೇ ತುಂಬಲ್ಲ ರೀ ಹೌದು ಎಷ್ಟು ಬೇಕಾದ್ರೂ ತಿಂತಾರಬಹುದು ಈ ರೈಸ್ ಹಾಕಬೇಕು ಇದಕ್ಕೆ ಹಂಗಂತೀರಾ ಓಕೆ ತಲ್ಪಾ ಕಟ್ಟಿ ಬಿರಿಯಾನಿಗೆ ಇದೇ ರೈಸ್ ಹಾಕಬೇಕು ಸಿಸ್ಟಮ್ ಪ್ರೊಸೀಜರ್ ಎಲ್ಲ ತೋರಿಸ್ತಾ ಇದೀವಿ ಯಾವ ಕ್ರಮದಲ್ಲಿ ನಾವು ಅಡಿಗೆ ಮಾಡಬೇಕು ಅಂತ ಅದೇ ಕ್ರಮದಲ್ಲಿ ಮಾಡಿದ್ರೆ ಅದೇ ತರನೇ ಇರುತ್ತೆ ಖಂಡಿತವಾಗ್ಲೂ ಏನು ಮತ್ತೆ ಇದೊಂದು ಸ್ಪೈಸ್ ಪೌಡರ್ ಏನು ಇಲ್ಲ ಚಕ್ಕೆ ಲವಂಗ ಚಕ್ಕೆ ಲವಂಗ ಏಲಕ್ಕಿ ಏಲಕ್ಕಿ ಅನಾನಸು ಮತ್ತೆ ಮರಾಠ ಮೊಗ್ಗು ಇಷ್ಟು ಹಾಕಿ ಪೌಡರ್ ಮಾಡಿರಂತದ್ದು ಎನಿ ಬಿರಿಯಾನಿಗೆ ಇದು ಹಾಕೊಂಡ್ರೆ ಗರಂ ಇನ್ಸ್ಟೆಡ್ ಆಫ್ ಗರಂ ಮಸಾಲಾ ತುಂಬಾ ಚೆನ್ನಾಗಿರುತ್ತೆ ಓಕೆ ಯಾವುದೇ ಗರಂ ಮಸಾಲಾ ಯೂಸ್ ಮಾಡೋ ಕಡೆಗೂ ಇದನ್ನ ಮನೆಯಲ್ಲಿ ಮಾಡ್ಕೋಬಹುದು ಬಿರಿಯಾನಿಯಲ್ಲಿ ಹಾಕ್ತಾ ಇದೀನಿ ಒಂದು ಹಾಕಿ ಸೋಂಪ್ ಹಾಕ್ತಾ ಇದೀನಿ ಓಕೆ ಒಂದು ಈರುಳ್ಳಿ ಎಷ್ಟು ಹಾಕಿ ಮೇಡಮ್ ಸ್ವಲ್ಪ ಫ್ರೈ ಆಗಿ ಚೆನ್ನಾಗಿ ಟೊಮೆಟೊ ಹಾಕಿ ಬಿರಿಯಾನಿ ಟೇಸ್ಟ್ ಡಿಫರೆಂಟ್ ಆಗಿರುತ್ತೆ ಹೌದಾ ಇದು ತಿನ್ ನೋಡಿ ಹೇಳ್ಬೇಕು ನಾನ್ ತಿಂದಿಲ್ಲಪ್ಪ ಇವತ್ತೇ ಫಸ್ಟ್ ಟೈಮ್ ಮಾಡ್ಕೊಂಡೆ ನಾನು ಸುದಿನ ತೋರ್ಸಿರೋ ಬಿರಿಯಾನಿಲಿ ಕಾಯಿ ಹಾಲೆ ಅದಕ್ಕೂ ಬಳಸಿಲ್ಲ ಓಕೆ ಇದೆ ಫಸ್ಟ್ ಟೈಮ್ ಇದನ್ನ ಕೊಕೊನಟ್ ಮಿಲ್ಕ್ ಯೂಸ್ ಮಾಡ್ತಾರೆ ವೆರಿ ಗುಡ್ ತುಂಬಾ ಈಗ ಜನ ಏನು ಪೆದ್ರಲ್ಲ ಅಥವಾ ಜನ ಏನು ಕಾಸು ಕೊಟ್ಟು ಸುಮ್ಮನೆ ತಿನ್ನಕ್ಕೆ ಹೋಗಲ್ಲ ಅಲ್ಲೇನೋ ಒಂದು ರುಚಿ ಇರಬೇಕು ಇನ್ನೇನೋ ಒಂದು ಇರಬೇಕು ಅವಾಗಲೇ ಜನ ಸೇರಕ್ಕೆ ಸಾಧ್ಯ ಅವರೇನು ಅಂಗಡಿ ಅಥವಾ ದೊಡ್ಡದು ಆತರಲ್ಲ ನೋಡಲ್ಲ ರುಚಿ ಆ ರುಚಿ ಚೆನ್ನಾಗಿತ್ತು ಅಂದ್ರೆ ಕ್ಯೂ ನಲ್ಲಿ ನಿಂತ್ಕೊಂಡು ಜನ ತಿಂತಾರೆ ಖಂಡಿತ ಮ್ಯಾರಿನೇಟ್ ಮಾಡಿರಂತ ಚಿಕನ್ ಚಿಕನ್ ಹಾಕಿ ಮನೆ ಬೇರೆವಾಗ ಹಾಕಿ ಮಟನ್ ಹಾಕಂಗಿದ್ರೆ ಮೊದಲೇ ಕುಕ್ ಮಾಡ್ಕೋಬೇಕಾಗುತ್ತೆ ಹೌದಾ ಈ ರೀತಿ ನೆನೆಸಿಟ್ಟು ಬಟ್ ಅವರು ಚಿಕನ್ ಏ ಮಾಡೋದಲ್ವಾ ಅಲ್ಲಿ ಮಟನ್ ಮಾಡ್ತಾರಾ ಎರಡು ಮಾಡ್ತಾರೆ ಓಕೆ 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 ಜನಕ ಕ್ರೀ ಉಚಿತ್ರ ಕೋಳಿ ಯಾರು ಬಿಟ್ಟದ್ರಿ ಓಹೋಹೋ ಏನು ಮಧ್ಯಾಹ್ನಕ್ಕೆ ಎಲ್ಲರಿಗೂ ಹೋಗೋ ತರ ಮಾಡ್ತಾ ಇದ್ದೀರಾ ಹಾ ವೆರಿ ಗುಡ್ ಅರ್ಧ ಗಂಟೆ ನೆನೆಸಿರೋದ್ರಿಂದ ಚಿಕನ್ ಬೇಗ ಬೇಯುತ್ತೆ ಬೇರೆ ಮಟನ್ ಏ ಮಾಡಬೇಕಂದ್ರೆ ಸ್ವಲ್ಪ ಒಂದು ವಿಸಿಲ್ ಅಷ್ಟು ಬೇಯಿಸಿ ಈ ಹಂತದಲ್ಲಿ ಸ್ವಲ್ಪ ನೀರು ಹಾಕಿ ಒಂದು ವಿಸಿಲ್ ಕುಕ್ ಮಾಡ್ಕೋಬಹುದು ಆಮೇಲೆ ರೈಸ್ ಆಡ್ ಮಾಡಿ ಓಕೆ 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 ಹಾಕಿ ಧನಿಯಾ ಪೌಡರ್ ಹಾಕ್ತೀನಿ ಓಕೆ 1.5 ಸ್ಪೂನ್ ಅಷ್ಟು ಹಾಕ್ತೀನಿ ಧನಿಯಾ ಪೌಡರ್ ಹಾ ಓಕೆ ನಂತರ ಅಲ್ಲ ನೀವು ಇವತ್ತು ಟರ್ಬನ್ ಕಟ್ಕೊಂಡು ಮಾಡಿದ್ರೆ ಚೆನ್ನಾಗಿರ್ತೈತೆ ನಾ ತಲೆಗೆ ಇದು ಹೇಳಿದ್ನಲ್ಲ ಆಗ್ಲೇ ಪೌಡರ್ ಮಾಡಿರೋದು ಓಕೆ ಚಕ್ಕೆ ಏಲಕ್ಕಿ ಚಕ್ಕೆ ಲವಂಗ ಏಲಕ್ಕಿ ಅನಾನಸು ಮರಾಠ ಮೊಗ್ಗು ಓಕೆ ಇದು ಎಕ್ಸ್ಟ್ರಾ ಫ್ಲೇವರ್ ಬಿರಿಯಾನಿ ಇದೆ ಬರೋದು ಹೌದಾ ಹಾ ಓಕೆ ನಂತರ ಇಲ್ಲ ಮಿಕ್ಸ್ ಮಾಡಬೇಕು ಸ್ವಲ್ಪ ಚಿಕನ್ ಇದಾಗಬೇಕು ಅಲ್ಲ ಕೋಟ್ ಆಗಬೇಕು ಮಸಾಲೆಲಿ ಓಕೆ ಓಕೆ ಓಕೆ
ಸ್ವಲ್ಪ ದಪ್ಪ ಪೀಸ್ ಇರುತ್ತೆ ನಾ ಬಿರಿಯಾನಿ ಇಲ್ಲಲ್ಲ ಹೇಗ್ ಬೇಕಾದರೂ ಹಾಕೋಬಹುದು ಓಕೆ 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 ಸ್ವಲ್ಪ ಮಸಾಲೆ ಎಲ್ಲ ಇಡ್ಕೊಳ್ಳಿ ಅದಕ್ಕೆ ಚೆನ್ನಾಗಿ ಇಲ್ಲಿ ಕಾಯಿ ಹಾಲು ಹಾಕ್ತಾ ಇದೀನಿ ಕಾಯಿ ಹಾಲು ಯೂಸ್ ಮಾಡಬೇಕು ಕಾಯಿ ಹಾಲು ಅರ್ಧ ನೀರು ಅರ್ಧ ಓ ನೀರಿನ ಬದಲು ಕಾಯಿ ಹಾಲು ಯೂಸ್ ಮಾಡ್ತೀವಿ ಓಕೆ ಇಲ್ಲ ನಾನು 2 ಕಪ್ ರೈಸ್ ಹಾಕ್ತಾ ಇದೀನಿ ಓಕೆ ಅದರಿಂದ 2 ಕಪ್ ಕಾಯಿ ಹಾಲು 2 ಕಪ್ ನೀರು ಓಕೆ 1 ಕಪ್ ಕಾಯಿ ಹಾಲು ಇದೆ ಓಹೋ ಇದೆ ಟೇಸ್ಟ್ ಬೇರೆ ತರ ಬರೋದು ನಮಗೆ 2 ಕಪ್ 2 ಕಪ್ ನೀರಾ ಐಡಿಯಾ ಮಾಡ್ಯಾರ ಸುಚಿತ್ರ ಅವರೆ ಅಂದ್ರೆ 2 ಕಪ್ ಅಕ್ಕಿಗೆ 4 ಕಪ್ ಅಷ್ಟು ನೀರು ಹಾಕಬೇಕು ಹೌದು ಆ 4 ಕಪ್ ನೀರಲ್ಲಿ 2 ಕಪ್ ನೀರು 2 ಕಪ್ ತೆಂಗಿನಕಾಯಿ ಹಾಲು ಕರೆಕ್ಟ್ ತಾನೆ ಹೌದು ಓಹೋ ಇನ್ ಸ್ವಲ್ಪ ಉಪ್ಪು ಹಾಕ್ತೀನಿ ಆಗ್ಲೇ ಮ್ಯಾರಿನೇಷನ್ ಹಾಕಿದೆ ಹಾಕಿ ಹಾಕಿ ಒಂದು ಕುದಿ ಬಂದ ತಕ್ಷಣ ಅಕ್ಕಿ ಹಾಕೋಣ ಅಕ್ಕಿ ಹಾಕಿದ್ರೆ ಮುಗಿತಾ ಇಲ್ಲ ಚಿಕನ್ ಬಿರಿಯಾನಿ ಬೇಗ ಆಗುತ್ತೆ ಯಾಕಂದ್ರೆ ಚಿಕನ್ ಬೇಗ ಕುಕ್ ಆಗುತ್ತೆ ಮಟನ್ ಗೆ ಟೈಮ್ ಹಿಡಿಯುತ್ತೆ ಪ್ರೋಸೆಸ್ ಅಲ್ಲ ಏನಿದು ಗ್ರೈಂಡ್ ಮಾಡಿರಂತ ಪೇಸ್ಟ್ ಏನೇನಿದೆ ಒಳಗಡೆ ಹಸಿಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಪುದೀನ ಕೊತ್ತಂಬರಿ ಸೊಪ್ಪು ಅದಕ್ಕಿನ್ನ ಇಂಪಾರ್ಟೆಂಟ್ ಸಾಂಬಾರ್ ಈರುಳ್ಳಿ ಓಕೆ ಸಾಂಬಾರ್ ಈರುಳ್ಳಿ ಹಾಕಿ ಮಾಡಿರೋಂತ ಬಿರಿಯಾನಿ ಇದು ಅದನ್ನೇ ರುಬ್ಬಬೇಕು ಅಂತ ಹೇಳಿ ಅದನ್ನ ಹುಡುಕೊಂಡು ಅದನ್ನ ಮಾಡ್ತಾ ಇದ್ದಾರೆ ಓಕೆ ಮಾಡಿ 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 ಮೇಡಂ ಕೆಲವು ಸರಿ ಈ ವಸ್ತುಗಳನ್ನು ನೋಡಿದಾಗ ಕಲರ್ ಅಲ್ಲಿ ಸ್ವಲ್ಪ ಇಷ್ಟ ಆಗುತ್ತೆ ಆಮೇಲೆ ತಿನ್ಮೇಲೆ ಇಷ್ಟ ಆಗುತ್ತೆ ಕೆಲವು ಕಲರ್ ಅಲ್ಲೇ ಗೊತ್ತಾಗುತ್ತೆ ಚೆನ್ನಾಗಿದೆಯಾ ಚೆನ್ನಾಗಿಲ್ಲೋ ಅಂತ ಆ ತರದಲ್ಲಿ ನಮಗೆ ಸ್ವಲ್ಪ ಕಲರ್ ಬಗ್ಗೆ ಆಸಕ್ತಿ ಜಾಸ್ತಿ ಓಕೆ ಒಳ್ಳೆ ಕುದಿ ಬರ್ತಾ ಇದೆ ಇವಾಗ ಸುಚಿತ್ರ ಏನು ಮಾಡಣ ಬಾಯಿಲ್ ಬರುವಾಗ ನಿಂಬೆಹಣ್ಣು ರಸ ಬಾಯಿಲ್ ಬರುವಾಗ ನಿಂಬೆಹಣ್ಣು ರಸ ತಲ್ಪ ಕಟ್ಟಿ ಬಿರಿಯಾನಿ 2 ಕಪ್ ಅಕ್ಕಿ ಇದೆ ಇಲ್ಲಿ ಓಕೆ 2 ಕಪ್ ಅಕ್ಕಿಗೆ 2 ಕಪ್ ಕಾಯಾಲು 2 ಕಪ್ ನಾವು ನೀರನ್ನ ಹಾಕಿದೀವಿ ವೆರಿ ಗುಡ್ ಆಯ್ತಾ ಮುಚ್ಚಣವಾ ಮುಚ್ಚ್ರಿ ಎಷ್ಟು ವಿಜಿಲ್ ಕೂಗಬೇಕ್ರಿ ಒಂದು ವಿಜಿಲ್ ಆದ್ಮೇಲೆ ಒಂದ್ ಸ್ವಲ್ಪ ಹೊತ್ತು ಸಿಮ್ ಅಲ್ಲಿ ಇಡಬೇಕು ಆಯ್ತು ಸಿಮ್ ಅಲ್ಲಿ ಇಟ್ಟು ಆಮೇಲೆ ಪ್ರೆಶರ್ ಅದಾಗಿ ಡ್ರಾಪ್ ಆಗಬೇಕು ಆವಾಗ ದಮ್ ಆಗುತ್ತೆ ಕ್ಲೀನ್ ಸರಿ ಹೋಯ್ತು ಓಕೆ ಓಕೆ ತಗದು ನೋಡಣವಾ ತಗಿರಿ ಮೇಡಂ ಓ ಪೂರ್ತಿಯಾಗಿ ತಣ್ಣಗಾಗಿದೆ ಅಂತಕೊಂಡಿದ್ದೀನಿ ಹೌದು ಅದಾಗ ಅದೇ ಪ್ರೆಶರ್ ಡ್ರಾಪ್ ಆದ್ರೆ ಆವಾಗ ದಮ್ ಆಗಿರುತ್ತೆ ಹೌದು ಹೌದು ಮಿಕ್ಸ್ ಮಾಡಬೇಕು ಮಾಡಿ ಕರಲಿ ಇರತ ಕೋಳಿ ಎಲ್ಲ ಬೆಂದ ಹೋಗ್ಬಿಟ್ಟಿದೆಲ್ರಿ ಸುಚಿತ ದಿಂಡಗಲ್ ತಲ್ಪ ಕಟ್ಟಿ ಬಿರಿಯಾನಿ ನಿಮ್ ನೋಡಿ ಹೇಳಿ ಓಕೆ ತಲ್ಪ ಕಟ್ಟಿ ಬಿರಿಯಾನಿ ತಲೆಗೆ ರಿಬ್ಬನ್ ಅನ್ನು ಕಟ್ಟಿ ಟರ್ಬೈನ್ ಅನ್ನು ಕಟ್ಟಿ ಅಥವಾ ಟವಲ್ ಅನ್ನು ಕಟ್ಟಿ ಒಬ್ಬ ಮಾಡ್ತಾ ಇದ್ದಂತೆ ಬಿರಿಯಾನಿನ ಅದು ತುಂಬಾ ಪಾಪ್ಯುಲರ್ ಆಗಿಬಿಡಿದೆ ಈಗ ಎಲ್ಲಾ ಕಡೆನೂ ದಿಂಡಗಲ್ ಬಿರಿಯಾನಿ ದಿಂಡಗಲ್ ತಲ್ಪ ಕಟ್ಟಿ ಬಿರಿಯಾನಿ ಅಂತಾರೆ ಆದ್ರೂ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ಪಣ ಸುಚಿತ್ರ ಮಾಡಿಬಿಡಿ ಅಂತ ಹೇಳಿದ್ವಿ ಆದ್ರೆ ಒಂದೇ ಒಂದು ಸ್ಮಾಲ್ ಚೇಂಜ್ ಅವರು ಟರ್ಬನ್ ಕಟ್ಟಿರಲಿಲ್ಲ ತಲೆಗೆ ಓಕೆ ಬಿರಿಯಾನಿ ಮಾತ್ರ ನಮ್ಮ ಕೇಳಿ ಕೊಟ್ಟಿದ್ದಾರೆ ತುಂಬಾ ಸಕ್ಕತ್ತಾಗಿ ಮಾಡಿದ್ದಾರೆ ತಲ್ಪ ಕಟ್ಟಿ ಬಿರಿಯಾನಿ ಇದನ್ನ ಯಾವ ರೀತಿ ಸುಚಿತ್ರ ಅವರು ಮಾಡಿದ್ರು ಏನೇನು ಮಿಕ್ಸ್ ಮಾಡ್ಕೊಂಡ್ರು ಕಾಯಾಲ್ ಎಷ್ಟು ಹಾಕಿದ್ರು ನೀರು ಎಷ್ಟು ಹಾಕಿದ್ರು ಅಂತ ಎಲ್ಲ ಇನ್ನೊಂದು ಸರಿ ನೋಡ್ಕೊಳ್ಳದೇದವರು ಬರ್ಕಳ್ಳದೇದವರು ಬರ್ಕಳಿ ನಡ್ಕಳಿ ರುಚಿಯಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಕೊಳ್ಳಿ ದಿಂಡಿಗಲ್ ತಲಪಕಟ್ಟಿ ಚಿಕನ್ ಬಿರಿಯಾನಿ ಮಾಡುವ ವಿಧಾನ ಒಂದು ಬೌಲ್ ಗೆ ಚಿಕನ್ ಮೊಸರು ಅಚ್ಚಖಾರದ ಪುಡಿ ಅರಿಶಿನ ಉಪ್ಪು ಹಾಕಿ ಮಿಕ್ಸ್ ಮಾಡಿ ನೆನೆಯಲು ಬಿಡಿ ಮಿಕ್ಸಿ ಜಾರ್ ಗೆ ಸಾಂಬಾರ್ ಈರುಳ್ಳಿ ಹಸಿರು ಮೆಣಸಿನಕಾಯಿ ಪುದೀನ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ನೀರು ಹಾಕಿ ರುಬ್ಬಿಕೊಳ್ಳಿ ಕುಕ್ಕರ್ ಗೆ ತುಪ್ಪ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಪಲಾವ್ ಎಲೆ ಸೋಂಪು ಈರುಳ್ಳಿ ಹಾಕಿ ಕೆಂಪಗೆ ಹುರಿದು ಟೊಮ್ಯಾಟೋ ನೆನೆಸಿದ ಚಿಕನ್
धनिया पुड़ी बिरयानी मसाला हाकि एरडु निमिष बेयिसि नंतर एरडु कप तेंगिनकायि हालु एरडु कप नीरु उप्पु रुबिद मसाला हाकि कुदियलु बिडि इदक्के निंबे रस एरडु कप नेनेसिद जीरा अक्कि हाकि मिक्स माडि मुच्चळ मुच्चि हत्तु निमिष बेयिसि ಈಗ ದೆಂಡಿಗಲ್ ತಲಪಕಟ್ಟಿ ಚಿಕನ್ ಬಿರಿಯಾನಿ ಸವಿಯಲು ಸಿದ್ಧ ಸುಚಿತ್ರ ತಲೆ ಕಟ್ಕೊಂಡ್ಬಿಡಬೇಕಾಯ್ತು ಟರ್ಬೈನ್ ಆಗಿದಾಗ್ಬಿಡ್ಲಿ ನೋಡು ನಾವೇ ತಾನೆ ಹೆಸರು ತಕ್ಕಾಗಿರೋದು ಅಂತ ಹಾ ಮತ್ತೆ ಅದು ಸರಿಯಾಗಿ ಇರಂಗ ಹಂಗೇ ಮಾಡಿದ್ರೆ ಸರಿ ಇರೋದು ಇಲ್ಲ ಟರ್ಬನ್ ನಿಮಗೆ ಕಟ್ಬೇಕಿತ್ತು ನಾನು ಯಾಕೋ ತಿನ್ನೋರಿಗೆ ಅಂತ ಮಾಡೋರಿಗೆ ಅದು ಓಕೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ದೆಂಡಿಗಲ್ನ ಅತ್ಯಂತ ಜನಪ್ರಿಯವಾದಂತ ತಲಪಕಟ್ಟಿ ಬಿರಿಯಾನಿನ ಮಾಡಿ ಕೊಟ್ಟಿದ್ದಾರೆ ಸುಚಿತ್ರ ಅವರು ತುಂಬಾ ಅದ್ಭುತವಾಗಿ ಬಂದಿದೆ ಅಂತ ಅನ್ಕೊಂಡಿದ್ದೀನಿ ಓಹೋ ಟೇಸ್ಟ್ ಮಾಡ್ಬಿಡಲ್ಲ ಹೊಸ ಟೇಸ್ಟ್ ಬೇರೆ ಟೇಸ್ಟ್ ಇಲ್ಲಿ ಕಾಯಿ ಹಾಲು ಬಳಸ್ತೀವಲ್ಲ ನಾವು ಅದು ರುಚಿ ಬೇರೆ ಇರುತ್ತೆ ಚೆನ್ನಾಗಿ ರುಚಿ ಮತ್ತೆ ಇದು ಜಾಸ್ತಿ ಬಿಡಿ ಬಿಡಿಯಾಗಿ ಬೇರೆ ಬಿರಿಯಾನಿ ತರ ಬರೋದಿಲ್ಲ ನಮಗೆ ಇದು ರುಚಿ ಇದೆ ಈ ರೀತಿನೇ ಬರೋದು ಇದು ಇಷ್ಟ ಸರಿ ಈ ಮುದ್ದೆ ತರ ಬಿರಿಯಾನಿ ಇದ್ರೆ ಚೆನ್ನಾಗಿರುತ್ತೆ ಇದು ಅಷ್ಟು ಬಿಡಿಯಾಗಿ ಬರಲ್ಲ ನಿಮಗೆ ಕಾಯಿ ಹಾಲು ಬಳಸೋದ್ರಿಂದ ಸ್ವಲ್ಪ ಮುದ್ದೆ ತರನೇ ಬರುತ್ತೆ ಇದು ಚೆನ್ನಾಗಿದೆ ಒಂದತರ ತೃಪ್ತಿಕರವಾಗಿ ತಿನ್ನಬಹುದೇನೋ ಅನಿಸ್ತಿದೆ ಥ್ಯಾಂಕ್ ಯು ಮೇಡಂ ವೆಲ್ಕಮ್ ಥ್ಯಾಂಕ್ ಯು ಮೇಡಂ ಕಾಳಿ ಸ್ವಾಮಿಗಳು ಒಂದು ಅದ್ಭುತವಾಗಿರುವಂತ ಅಡಿಗೆನ ಮಾಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡಿ ತೋರಿಸ್ತಾ ಇದ್ದಾರೆ ಕಾಳಿ ಸ್ವಾಮಿಗಳೇ ಬನ್ರಿ ಕಾಯಕ ಹಿಡಿದ ಕುಂಬಾರ ನಾನು ಜೀವಿಗಳೆಂಬೋ ಬೊಂಬೆಯ ಮಾಡೋ ಜೀವಿಗಳೆಂಬೋ ಬೊಂಬೆಯ ಮಾಡೋ ಬ್ರಹ್ಮನ ತಂದೆ ಕುಂಬಾರ ನೀನು ಇವುಗಳೇ ಶಂಬಲಿಂಗ ಶರಣಾರ್ಥಿ ಏನೋ ಫುಲ್ ಖುಷಿಯಾಗಿ ಹಾಡುಗಳು ಹೇಳ್ಕೊಂಡು ಬರ್ತಾ ಇದ್ದೀರಾ ಅಯ್ಯೋ ಬರಪ್ಪಜಿ ಯಾವಾಗ್ಲೂ ಸಂತೋಷವಾಗಿರ್ಬೇಕು ಅದೇ ಆರೋಗ್ಯ ಮೊದಲನೇದು ಅನ್ನಂತೀರಾ ಖಂಡಿತ ಇವತ್ತು ಮಾವಿನಕಾಯಿ ಚಟ್ನಿ ಮಾಡ್ತಿದ್ದೀನಿ ಕಂದ ಚಟ್ನಿನ ಇದೇಂಗುಗಳೇ ಚಟ್ನಿ ಇಳಿದು ಬಿಡಿದಿರಾ ನೀವು ಮಾವಿನಕಾಯಿ ಸಿಗೋದೆ ಈ ಸೀಸನ್ ಈ ಸೀಸನ್ ಅವತ್ತು ಅದರಲ್ಲಿ ಶೀಕರಣೆ ಮಾಡಬಹುದು ಸಾರ್ ಮಾಡಬಹುದು ಏನು ಮಾಡಬಹುದು ಮಾವಿನಕಾಯಿ ಚಟ್ನಿನೂ ಮಾಡಬಹುದು ಓಕೆ ಮಾವಿನಕಾಯಿ ಚಟ್ನಿ ಮಾಡ್ತಿದ್ದಾರೆ ಕಾಳಿ ಸ್ವಾಮಿಗಳು ಚಟ್ನಿ ಮಾಡಕ್ಕೆ ಏನೇನು ತಂದಿದ್ದಾರೆ ಸ್ವಾಮಿಗಳು ಮಾವಿನಕಾಯಿ ಚಟ್ನಿ ಬೇಕಾಗುವ ಸಾಮಗ್ರಿಗಳು ಮಾವಿನಕಾಯಿ ಕಡಲೆಬೇಳೆ ಉದ್ದಿನಬೇಳೆ ಒಣಕೊಬ್ಬರಿ ಹಸಿರು ಮೆಣಸಿನಕಾಯಿ ಮೆಂತ್ಯ ಕರಿಬೇವು ಬೆಲ್ಲ ಸಾಸಿವೆ ಇಂಗು ಉಪ್ಪು ಎಣ್ಣೆ ತಗೋಬೇಕು ಏನಿ ಕೇಳಿ ನಾನು ಉರ್ಕೋಬೇಕು ಚಟ್ನಿ ತಾನೆ ಮಾಡ್ತಾರ ನಾವು ಹೌದು ಪೂಜೆ ಮಾಡಿ ಗುರುಗಳೇ ಕಡಲೆ ಬೆಳೆ ಹಾಕೊಂಡೆ ಓಕೆ ಉದ್ದಿನ ಬೆಳೆ ಹಾಕೊಂಡೆ ಓಕೆ ಇದನ್ನ ಕಡಲೆ ಬೆಳೆನ ಉದ್ದಿನ ಬೆಳೆ ಕೆಂಪು ಹುರ್ಕೋಬೇಕು ತುಂಬಾ ಡ್ರೈ ರೆಡ್ ಕಲರ್ ಆಗಬೇಕು ಇದು ಕೆಂಪುಗೆ ನೀವು ಹುರ್ಕೋಬೇಕು ಆಗಲೇ ಮೆಂತ್ಯ ಹುರ್ಕೊಂಡ್ರಲ್ಲ ಓಕೆ ಕಡಲೆ ಬೆಳೆ ಮತ್ತೆ ಉದ್ದಿನ ಬೆಳೆನ ಎರಡನ್ನೂ ಸ್ವಲ್ಪ ಬ್ರೌನ್ ಆಗೋ ತನಕ ಹುರ್ಕೊಂಡಿದ್ದಾರೆ ಗುರುಗಳು ಕೊಬ್ಬರಿನ ಹುರ್ಕೋತಾ ಇದೆ ಓಹೋ ಈ ಸಣ್ಣ ಇದು ಆಯ್ತಮ್ಮ ಇದು ಹುರ್ಕೊಂಡಿದ್ದೀನಿ ಇನ್ನೇನು ಹುರ್ಕೋಬೇಕು ಅಷ್ಟೇ ಅನ್ಸುತ್ತೆ ಇಲ್ಲ ಮೆಣಸಿನಕಾಯಿ ಹುರ್ಕೊಬೇಕು ಯಾವ ಮೆಣಸಿನಕಾಯಿ ಹಸಿರು ಮೆಣಸಿನಕಾಯಿ ಹಸಿ ಮೆಣಸಿನಕಾಯಿ ಎಣ್ಣೆ ಬೇಕಾ ಡ್ರೈಯಾ ಎಣ್ಣೆ ಒಂದೇ ಒಂದು ಧನಿಯಾ ಹಾಕೋಣ ಅಷ್ಟೇ ನಿಮಗೆ ಎಷ್ಟು ಬೇಕು ಮೆಣಸಿನಕಾಯಿ ಅಷ್ಟು ಹಾಕೋಳಿ ಬಟ್ ಇದು ಚಟ್ನಿನ ಒಂದ್ ಎರಡು ಮೂರು ದಿನ ಇಟ್ಕೊಂಡು ತಿನ್ಬೋದಾ ಮಾವಿನಕಾಯಿದು ಯಾಕಂದ್ರೆ ಚಟ್ನಿ ಅಂತ ತಕ್ಷಣ ಎಲ್ಲರ ತಲೆಗೆ ಏನು ಬರುತ್ತೆ ಗುರುಗಳೇ ಮಾಡಿ ಒಂದ್ ಎರಡು ಮೂರು ದಿನ ಇಟ್ಕೊಂಡು ತಿನ್ಬೋದಾ ಮಧ್ಯಾಹ್ನದ ಹೊತ್ತಿಗೆ ಅಳಸೋ ಬಿಡುತ್ತದೆ ನೀವು ಕಾಯಿ ಚಟ್ನಿ ಮಾಡಿ ಇಟ್ಕೊಂಡಿದ್ದೀರಿ ಅಂತ ಅಂದ್ರೆ ಅಳಸೋ ಹೋಗ್ತದೆ ಅಂತ ಹೇಳಿ ಇಲ್ಲಿ ನಿಮಗೆ ಕೊಬ್ಬರಿ ಹಾಕೊಂಡಿದ್ದೀರಿ ಅಳಸಲ್ಲ ಈಗೇನು ಮೆಣಸಿನಕಾಯಿ ಹುರ್ಕೊಂಡಿದ್ದೀನಿ ಅದನ್ನ ಹಾಕೊಳ್ತಾ ಇದ್ದೀನಿ ಇನ್ನೇನು ಉರಿಯೋಗಿಲ್ಲ ಮಗ ಇದಿಷ್ಟನ್ನ ಉರಿದು ಹಾಕೊಂಡಿರೋದಕ್ಕೆ ಈ ಮಾವಿನಕಾಯಿನ ಓಹೋ ಅದಕ್ಕೆ ಹಾಕ್ಬಿಡ್ತೀರಾ ನಾನು ಇದ್ರೊಳಗೆ ಮಿಕ್ಸಿಗೆ ಹಾಕೊಳ್ತಾ ಇದ್ದೀನಿ ಸಣ್ಣ ತುಂಡು ಏನು ತೋತಾಪುರಿ ಮಾವಿನಕಾಯಿ ಏನು ಮಾವಿನಕಾಯಿ ಗುರುಗಳ ಇದು ಹುಳಿ ಮಾವಿನಕಾಯಿ
ಸ್ವಲ್ಪ ಹುಳಿ ಜಾಸ್ತಿನೆ ನೀ ಮರದು ಆ ಹುಳಿ ಮರನೇ ಕಣದು ಉಪ್ಪಿನಕಾಯಿ ಅದೇ ನಾವು ಹೇಳಿದ ನಮಗೆ ಸಿ ಅಂತ ಹೇಳಿದ್ವಿ ಉಪ್ಪಿನಕಾಯಿ ಮಾವಿನಕಾಯಿ ಈಗ ಮೆಂತ್ಯ ಏನು ನಾವು ಉರ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದೀವಿ ಹೌದು ಆ ಮೆಂತ್ಯ ಒಂದ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನಾ ಹಾಕೊಳ್ತಾ ಇದೀನಿ ಓಕೆ ಕನ್ನ ಕರಿಬೇವು ನಾ ಹಾಕಿಲೆ ಕರಿಬೇವು ಹಾಕೊಂಡಿದ್ದೀನಿ ಓಕೆ ನೀರನ್ನ ಹಾಕೊಂಡೆ ಎಷ್ಟು ಬೇಕು ಅಷ್ಟು ಉಪ್ಪು ಬಟ್ ಇದಕ್ಕೆ ನಾವು ಹುಣಸೆ ಹಾಕೋ ಅವಶ್ಯಕತೆ ಇಲ್ಲ ಅಲ್ಲದೆ ಹುಳಿ ಸಿಕ್ಕಾಪಟ್ಟೆ ಇರೋದಿಲ್ಲ ಇದಕ್ಕೇನೆ ಬೆಲ್ಲ ಬೆಲ್ಲ ಹಾಕೊಳ್ತಾ ಇದೀನಿ ಸ್ವಲ್ಪ ಎಣ್ಣೆ ಬೇಕಾ ಬೇಡ ಅಂತ ಸ್ವಲ್ಪ ಹಾಕ್ತೀನಿ ಬೇಡ ಬಿಡಿ ನಾನು ಒಂದೇ ಒಂದು ಸ್ಪೂನ್ ತುಪ್ಪ ಹಾಕೋ ಒಂದು ಸ್ಪೂನ್ ತುಪ್ಪ ಹಾಕಿದ್ದೀನಿ ಎಣ್ಣೆ ಎಷ್ಟು ಬೇಕೋ ಒಗ್ಗರಣೆಗೆ ಅದು ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ತೀರಲ್ಲ ಓಕೆ ಅದಕ್ಕೆ ಒಂಚೂರು ಸಾಸಿವೆಗೆ ಇಂಗು ಸಾಸಿವೆ ಹಾಕಾದ್ಮೇಲೆ ಮರ್ತಲಿದ್ರೆ ಎಷ್ಟು ಗಂಟೆಗೆ ಹೇಳ್ತೀರ ಗುರು ಬೆಳಗ್ಗೆ ಹೊತ್ತು 4 ಗಂಟೆಗೆ ಹೇಳ್ತೀನಿ ಅಬ್ಬಬ್ಬ ಹೇಳಬೇಕು ಹಸುಗಳಿದವಮ್ಮ ಬಟ್ ನೀವಿಲ್ಲಾಂದ್ರೆ ಹಸುಗಳ ಗತಿ ಏನು ಬೇರೆ ಬೇರೆ ಪ್ರಜೆಗಳು ಇದ್ದಾರೆ ಲಕ್ಷ್ಮಿ ಅಂತ ಒಬ್ಬರು ಇದ್ದಾರೆ ರಮೇಶ್ ಅಂತ ಇದ್ದಾರೆ ಓಕೆ ಅವರೆಲ್ಲ ನೋಡಿಕೊಳ್ಳುತ್ತಾರೆ ಇದೇನು ನಾವು ಮಾವಿನಕಾಯಿನ ಮಿಕ್ಸಿ ಮಾಡ್ಕೊಂಡಿದ್ವಿ ಓಕೆ ಮಾವಿನಕಾಯಿ ಕೊಬ್ಬರಿ ಮೆಣಸಿನಕಾಯಿ ಉದ್ದಿನ ಬೇಳೆ ಕಡಲೆ ಬೇಳೆ ಮೆಂತ್ಯ ಮೆಂತ್ಯ ಅದು ಮಾತ್ರ ಮೆಂತ್ಯ ಬೇಳೆ ಬಿಡಿ ಸ್ವಾಮಿ ನೀವು ಒಂತರ ಮೆಂತ್ಯ ಸ್ವಾಮಿ ಆಗಿಬಿಡಿದಿರಾ ಏ ಇಲ್ಲಮ್ಮ ಅದು ತುಂಬಾ ಒಳ್ಳೆಯದು ಎಲ್ಲ ತಳ ಬಿಡ್ತು ಏನು ಉಳ್ಕೊಂಡಿಲ್ಲ ರೆಡಿ ರೆಡಿನಾ ಮಾವಿನಕಾಯಿ ಚಟ್ನಿ ಸಿಕ್ಕಾಪಡೆ ಸಕತ್ತಾಗಿದೆ ಈಗ ಅವರ ಮಡತಲಿ ಮಾವಿನಕಾಯಿ ಬಿಡಕ್ಕೆ ತಯಾರಾಗಿದೆ ಉಳಿ ಮಾವಿನಕಾಯಿ ಬಿಟ್ಟಿದೆ ತಗೊಂಡು ಕಿತ್ತುಕೊಂಡು ಬಂದಿದ್ದಾರೆ ಕಾಳಿ ಸ್ವಾಮಿಗಳು ಅದ್ಭುತವಾಗಿರುವಂತ ಚಟ್ನಿಯನ್ನ ಮಾಡಿ ತೋರಿಸ್ತಾ ಇದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರುಚಿ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಆಯುಷ್ ಎಲ್ಲ ಇದರೊಳಗಿದೆ ಎಲ್ಲ ಅವರ ಮಠದ ಹುಳಿ ಮಾವಿನಕಾಯಿ ಒಳಗಿದೆ ಹುಡುಕೋಣ ನಾವು ಓಕೆ ಯಾವ ರೀತಿ ಮಾಡಿದ್ರು ಕಾಳಿ ಸ್ವಾಮಿಗಳು ಇದನ್ನ ಅಂತ ಇನ್ನೊಂದು ಸರಿ ತೋರಿಸ್ತಾ ಇದೀವಿ ಹುಳಿ ಮಾವಿನಕಾಯಿಗೆ ಅದ್ಭುತವಾಗಿರುವಂತ ಚಟ್ನಿ ಒಂದ ಸರಿ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಮಾವಿನಕಾಯಿ ಚಟ್ನಿ ಮಾಡುವ ವಿಧಾನ ಒಂದು ಪ್ಯಾನ್ ಗೆ ಕಡಲೆ ಬೇಳೆ ಉದ್ದಿನ ಬೇಳೆ ಒಣ ಕೊಬ್ಬರಿ ತುರಿ ಹಾಕಿ ಹುರಿದು ಮಿಕ್ಸಿ ಜಾರ್ ಗೆ ಹಾಕಿ ಪ್ಯಾನ್ ಗೆ ಎಣ್ಣೆ ಹಸಿರುಮೆಣಸಿನಕಾಯಿ ಹುರಿದು ಮಿಕ್ಸಿ ಜಾರ್ ಗೆ ಹಾಕಿ ಜೊತೆಗೆ ಮಾವಿನಕಾಯಿ ಮೆಂತ್ಯ ಪುಡಿ ಕರಿಬೇವು ನೀರು ಉಪ್ಪು ಬೆಲ್ಲ ಹಾಕಿ ರುಬ್ಬಿಕೊಳ್ಳಿ ಒಂದು ಪ್ಯಾನ್ ಗೆ ಎಣ್ಣೆ ಸಾಸಿವೆ ಇಂಗು ಹಾಕಿ ಒಗ್ಗರಣೆ ಮಾಡಿ ಜೊತೆಗೆ ರುಬ್ಬಿದ ಚಟ್ನಿ ಹಾಕಿ ಕುರಿದರೆ ಮಾವಿನಕಾಯಿ ಚಟ್ನಿ ಸವಿಯಲು ಸಿದ್ಧ ದಯವಿಟ್ಟು ಮುರುಳಿಯಣ್ಣ ತಿನ್ ನೋಡೋದು ನೆಕ್ ನೋಡೋದು ಏನೋ ಒಂದು ಮಾಡ್ಬೇಕು ಮಾಡಿ ಮಾಡಿ ಇನ್ನಿಕೇನ್ರೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಏನಂದ್ರೆ ಇದ್ರೊಳಗೂ ಮತ್ತೆ ಬೆಳ್ಳುಳ್ಳಿ ಚಟ್ನಿಗಳಿಗೂ ನೀವು ಮಾಡಿದ್ರಲ್ಲಿ ಕೊಬ್ಬರಿ ಹಾಕಿದಾಗ ಅದು ತನ್ನದೇ ಆದಂಥ ಒಂದು ವಿಶಿಷ್ಟವಾದಂಥ ರುಚಿನ ಕೊಡುತ್ತೆ ಚೆನ್ನಾಗಿದೆ ಅದರ ಜೊತೆಗೆ ಅದನ್ನ ಉರ್ದು ಹಾಕಿದಾಗ ಅದು ಬೇರೆ ತುಂಬಾ ಚೆನ್ನಾಗಿದೆ ಆಯ್ತಾ ಅದ್ಭುತ ಇದೆ ಆಮೇಲೆ ಮಾವಿನಕಾಯಿಂದು ಚಿಪ್ಪೆ ಹಾಕಲ್ಲ ನೋಡಿ ಅದು ಚಿಪ್ಪೆ ಒಗ್ರು ಬರುತ್ತೆ ಆ ಚಿಪ್ಪೆ ಎಲ್ಲ ತೆಗೆದುಬಿಟ್ಟು ತುಂಡು ಮಾಡಿ ಹಾಕೋದು ತುಂಬಾ ಜನ ತಿನ್ನಕ್ಕೆ ಶುರು ಮಾಡ್ತಾರೆ ಗೊತ್ತಿರುತ್ತೆ ಕಾಯಿ ತುರಿ ಹಾಕೊಂಡ್ಬಿಡ್ತಾರೆ ತಣ್ಣೀರಾಗಿ ಮಾಡ್ಕೊಂಡ್ಬಿಡ್ತಾರೆ ಕೊಬ್ಬರಿ ಚಟ್ನಿ ತರ ಮಾಡ್ಕೋಬೇಕಿದ್ದೀನಿ ಈ ತರ ಗಟ್ಟಿಯಾಗಿ ಮಾಡಿ ಇಟ್ಕೊಂಡ್ರೆ ಟೂ ಡೇಸ್ ಇಟ್ಕೊಂಡು ತ್ರೀ ಡೇಸ್ ಇಟ್ಕೊಂಡು ಟೂ ಡೇಸ್ ಬೇಡ ಫಸ್ಟ್ ಮಾಡಿದ ಖಾಲಿ ಆಗ್ಲಿ ಖಾಲಿ ಆಗುತ್ತೆ ತುಂಬಾ ಚೆನ್ನಾಗಿದೆ ಸರ್ ನಿಮ್ಮ ಮರದ ಮಾವಿನಕಾಯಿಯ ಈ ಚಟ್ನಿ ಅದ್ಭುತವಾಗಿದೆ ಹುಳಿಯಾಗಿದೆ ರುಚಿಯಾಗಿದೆ ಥ್ಯಾಂಕ್ ಯು ಸರ್ ಶರಣಾರ್ಥಿ ಥ್ಯಾಂಕ್ ಯು ಸರ್ ವೆಜ್ ನಾನ್ ವೆಜ್ ಅಂತ ತೋರಿಸ್ತಾ ಇರ್ತೀರ ಇವತ್ತು ನಾವು ಸ್ಪೆಷಲ್ ಆಗಿ ಏನೋ ತೋರಿಸ್ತೀವಿ ಅಂತ ಒಬ್ರು ಬಂದಿದ್ದಾರೆ
ಅದೇನ್ ಸ್ಪೆಷಲ್ ಆಗಿ ತೋರಿಸ್ತಾರ ಗೊತ್ತಿಲ್ಲ. ನಮಸ್ಕಾರ ಮೇಡಂ. ನಮಸ್ತೆ. ಏನ್ ನಿಮ್ಮ ಹೆಸರು? ಚೈತ್ರ ಅಂತ. ಚೈತ್ರ ಏನ್ ಮಾಡ್ಕೊಂಡಿದ್ದೀರಾ? ನಾನು ಆರ್ಟಿಸ್ಟ್ ಪೇಂಟಿಂಗ್ ಮಾಡ್ತೀನಿ. ಓಕೆ. ಫೇಸ್ ಪೇಂಟಿಂಗ್, मेहंदी, ಜುವೆಲ್ಲರಿ ಡಿಸೈನಿಂಗ್ ಎಲ್ಲಾ ಮಾಡ್ತೀನಿ. ಫೇಸ್ ಪೇಂಟಿಂಗ್ ಎಲ್ಲಾ ಮಾಡ್ತೀರಾ? ನಾನು ಸ್ಕೆಚ್ ಹಾಕ್ ಕೊಡ್ತೀರಾ? ಶೂರ್. ಅರ್ಧ ಗಂಟೆಲಿ. 5 ನಿಮಿಷದಲ್ಲಿ ಅಂತ ಹೇಳಬೇಕು ಏನ್ರಿ ನೀವು? ಎಲ್ಲ ಕಲ್ತಿದ್ದು? ಹಾಗೆ ಬೈ ಬರ್ತ್. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹಾಗೆ ಬರ್ತ. ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ದೀರಾ? ಇವತ್ತು ಕೆಫೆ ಫ್ರಾಪೆ ಮಾಡ್ತಾ ಇದೀನಿ. ಕೆಫೆ ಫ್ರಾಪೆನಾ? ಫ್ರಾಪೆ. ಏನದು ಫ್ರಾಪೆ ಅಂದ್ರೆ? ಕೋಲ್ಡ್ ಕಾಫಿ. ಓಕೆ, ನಮಗೆ ನೋಡಿ ಪರಿಸ್ಥಿತಿ ಇಲ್ಲಿಗೆ ಬಂದ್ಬಿಡಿದೆ. ಕೋಲ್ಡ್ ಕಾಫಿನ ತೋರಿಸಬೇಕು ಮುರಳಿ ಅವರೇ ಅಂತ. ಓಕೆ, ಕೋಲ್ಡ್ ಕಾಫಿ ಮನೆ ನೀವೇ ಮಾಡ್ಕೋಬಹುದು. ಒಂದು ಕೋಲ್ಡ್ ಕಾಫಿ 110 ರೂಪಾಯಿ ಪ್ಲಸ್ ಟ್ಯಾಕ್ಸ್, ಒಂದ ಕಡೆ ಆದ್ರೆ 240 ರೂಪಾಯಿ ಟ್ಯಾಕ್ಸ್ ಒಂದ ಕಡೆ ಇರುತ್ತೆ. ಅದು ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಅಷ್ಟೊಂದ್ ಕೊಟ್ಟು ಕಾಫಿ ಕುಡಿದ್ರೆ ಮಠ ಸೇರ್ಕೊಂಡು ಬಿಡ್ತೀರಾ. ಆದ್ರಿಂದ ನೀವು ನಿಮ್ಮಲ್ಲೇ ಮಾಡ್ಕೊಂಡು ಕಾಫಿನ ಕುಡ್ಕೊಳ್ಳಿ ಅಂತ ಚೈತ್ರ ಹೇಳ್ತಾ ಇದ್ದಾರೆ. ಚೈತ್ರ, ಕೋಲ್ಡ್ ಕಾಫಿ ಮಾಡಕ್ಕೆ ಏನು ಅಂತಿದ್ರಾ ಹೇಳಿ. ಕೆಫೆ ಫ್ರಿಪೆ, ಬೇಕಾಗುವ ಸಾಮಗ್ರಿಗಳು: ಹಾಲು, ಇನ್ಸ್ಟೆಂಟ್ ಕಾಫಿ ಪುಡಿ, ಫ್ರೆಶ್ ಕ್ರೀಮ್, ವೆನಿಲಾ ಎಸೆನ್ಸ್, ವೆನಿಲಾ ಐಸ್ ಕ್ರೀಮ್, ಕಾಫಿ ಕ್ಯೂಬ್ಸ್, ಸಕ್ಕರೆ. ಇದು ಐಸ್ ಕ್ಯೂಬ್ಸ್ ಮಾಡುವಾಗ ನೀರಿಗೆ ಸ್ವಲ್ಪ ಕಾಫಿ ಪೌಡರ್ ಹಾಕಿ ಕ್ಯೂಬ್ಸ್. ಯಾವ ಕಾಫಿ ಪೌಡರ್ ಹಾಕೋದು? ಇನ್ಸ್ಟೆಂಟ್ ಕಾಫಿ ಪೌಡರ್ ಯಾವುದಾದ್ರು. ಓಕೆ, ಇನ್ಸ್ಟೆಂಟ್ ಯಾವುದೇ ಕಾಫಿ ಪೌಡರ್ ಅನ್ನ ನೀರಿನಲ್ಲಿ ಹಾಕಿ ಕ್ಯೂಬ್ ಅಲ್ಲಿ ಅಥವಾ ಟ್ರೇನ್ ಅಲ್ಲಿ ನೀರ್ ಹಾಕೋಕ್ ಬದಲು ಅದಕ್ಕೆ ಮುಂಚೆ ಕಾಫಿ ಪೌಡರ್ ಒಂದು ಚೂರ್ 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 ಹಾಕಿ ಆಮೇಲೆ ನೀರ್ ಹಾಕಿ ಫ್ರೀಜ್ ಮಾಡಬಹುದು. ಓಕೆ, ನೆಕ್ಸ್ಟ್ ನೆಕ್ಸ್ಟ್ ಐಸ್ ಕ್ರೀಮ್. ನಾವೆಲ್ಲ ಬೇಗ ಬೇಗ ಏನ್ ಕೇಳ್ತಿದೀವಿ ಎಲ್ಲ ಕರ್ಗೋ ಬಿಡ್ರಿ ಮೇಡಂ. ಕರೆಕ್ಟ್. ಓಕೆ, ನೆಕ್ಸ್ಟ್ ಏನ್ ಕೊಡ್ತೀನಿ ನಿಮಗೆ? ಜಾರ್. ಫಸ್ಟ್ ಹಾಲ್ ತಗೋತಿದೀನಿ. ಓಕೆ, ಮಲ್ಲ ಅಡಿಗೆ ಎಲ್ಲ ಮಾಡ್ತೀರಾ ನೀವು? 5th ಸ್ಟ್ಯಾಂಡರ್ಡ್ ಇಂದ ಮಾಡ್ತಿದೀನಿ. ನೀವು ಅಲ್ಲ ಡೌಟ್ ಕೈ ತೋರಿಸಿ. ನಿಜ? ಸಾರಿ ಹೋಯ್ತು. ಏನೇನ್ ಮಾಡ್ತೀರಾ ಚೈತ್ರ? ನಾನ್ ವೆಜ್ ಜಾಸ್ತಿ ಮಾಡ್ತೀನಿ. ಅಯ್ಯಯ್ಯೋ, ನಾ ವೆಜ್ ಅಪ್ಪ. ಪಿಜ್ಜಾಸ್, ಬರ್ಗರ್ಸ್ ಎಲ್ಲ ಮನೆಯಲ್ಲೇ ಮಾಡ್ತೀನಿ. ಓ, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್. ನೋ ಲೋಕಲ್ ಡೀಲ್. ಮನೆಯಲ್ಲಿ ಫ್ಯಾಮಿಲಿಯಲ್ಲಿ ಎಲ್ಲರಿಗೂ ಇಷ್ಟ ನಾನು ಮಾಡೋ ಅಡಿಗೆ. ಹೌದಾ? ಯಾರು ಇದ್ದೀರಾ ಫ್ಯಾಮಿಲಿಯಲ್ಲಿ? ಸದ್ಯಕ್ಕೆ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಇರೋದು ಮನೆಯಲ್ಲಿ. ಹಸ್ಬೆಂಡ್ ಗೆ ಇಷ್ಟ ಆಗುತ್ತಾ? ತುಂಬಾ ಇಷ್ಟ ಆಗುತ್ತೆ. ಗ್ಯಾರಂಟಿನಾ? ಏನು ಅವರ ಹೆಸರು? ದತ್ತು ಅಂತ. ರೇ ದತ್ತು, ಏನ್ ರೇ ನಿಜ ಅವ್ರು ಹೇಳಿದ್ದು? ಕೇಳ್ಬೇಡಿ ಸರ್ ಅಂತ ಇದ್ದೀರಾ? ಏಯ್, ನಿಜ ಹೇಳಿ ಪಾಪ, ಅಷ್ಟೊಂದು ಹೇಳ್ತಾ ಇದಾರೆ ಅವರು. ಓ, ಮಾಡ್ತಾರೆ ಮಾಡ್ತಾರೆ ಮಾಡ್ತಾರೆ. ಮಾಡಿ ಮಾಡಿ ಮಾಡಿ. ಈಗ ಇನ್ಸ್ಟೆಂಟ್ ಕಾಫಿ ಪೌಡರ್ ಹಾಕ್ತಿದ್ದೀನಿ. ಹಾಕಿ ಮಾಡಿ. ಇನ್ಸ್ಟೆಂಟ್ ಕಾಫಿ ಪೌಡರ್ ಹೆಂಗಿರುತ್ತೆ ತೋರಿಸಿ. ಯಾವ್ದು ಬೇಕಾದ್ರೂ ತಗೋಬಹುದು. ಇದು ಕ್ಯಾಪುಚಿನೋ. ಸಕ್ಕರೆ ರುಚಿಗೆ ತಕ್ಕಷ್ಟು ಇದು ಥಿಕ್ನೆಸ್ ಬರಬೇಕು. ಸೊ ಹಾಗಾಗಿ ಐಸ್ ಕ್ರೀಮ್ 1 ಕಪ್ ಹಾಕ್ತಾ ಇದೀನಿ. ಹಾಕೊಳ್ಳಿ. ಐಸ್ ಕ್ರೀಮ್ ಹಾಕಿದೀವಿ, ಫ್ರೆಶ್ ಕ್ರೀಮ್ ಹಾಕಿದೀವಿ, ಕೋಲ್ಡ್ ಥಿಕ್ನೆಸ್ ಬರೋದು. ಇನ್ನೇನು 110 ರೂಪಾಯಿ ತಗೊಳ್ಳಿ. ಏನೇನು ಮಾಡ್ತಾರೆ? ಇದನ್ನ ಬ್ಲೆಂಡ್ ಮಾಡಬೇಕು. ಮಾಡಿ. ಇದೇನು ಇಷ್ಟೊಂದು ಈಸಿ ರೆಸಿಪಿ ಆರಿಸ್ಕೊಂಡಿದ್ದೀರಾ ನೀವು? ಇದು ಆಕ್ಚುಲಿ ಯಾರು ತೋರಿಸಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಇದನ್ನ ಒಳ್ಳೇದಾಯ್ತು. ಏನೇನು ಮಕ್ಕಳುಗಳು 5-6 ಜನ ಹೋಗ್ಬಿಟ್ರೆ 1000 ರೂಪಾಯಿ ಬೇಕು. 5 ಜನಕ್ಕೆ ಕಾಫಿ, ಕೋಲ್ಡ್ ಕಾಫಿ ಕೊಡಿಸ್ತೀವಿ. ಐಸ್ ಕ್ರೀಮ್ ಅಂತಂದ್ರೆ ಮತ್ತೆ ಅದಕ್ಕೊಂದು 50-60 ರೂಪಾಯಿ ಎಕ್ಸ್ಟ್ರಾ. ಎಸ್. ಈಗ ಕೋಲ್ಡ್ ಕಾಫಿ ರೆಡಿ ಆಗಿದೆ, ಸರ್ವ್ ಮಾಡಬೇಕು. ಮಾಡಿ. ನೀವು ಜಿಪ್ಲಿ ತರ ಇಷ್ಟೇ ಇಟ್ ಮಾಡಿದೀರಿ. ಇದು ಐಸ್ ಕ್ಯೂಬ್ಸ್ ಅಲ್ಲಿ ಕಾಫಿ ಪೌಡರ್ ಹಾಕಿ ಹೀಗೆ ಫ್ರೀಜ್ ಮಾಡೋದು ಯಾಕೆ ಅಂತಂದ್ರೆ, ನಿಮ್ಗೆ ಕೊನೆ ಸಿಪ್ ವರ್ಗೂ ಕಾಫಿ ಫ್ಲೇವರ್ ಸಿಗ್ಬೇಕು. ಕೆಲವು ಕಾಫಿ ಡೇಗಳಲ್ಲಿ ಬರೀ ಐಸ್ ಕ್ಯೂಬ್ಸ್ ಹಾಕ್ತಾರೆ, ಅದು ನೀರ್ 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 ಅನ್ಸ್ತಿರುತ್ತೆ ಕುಡಿತಾ ಕುಡಿತಾ ಕೊನೆಯಲ್ಲಿ. ಸೊ ಹಾಗಾಗಿ ಈ ಟೆಕ್ನಿಕ್ ನಾನು ಯೂಟಿಲೈಸ್ ಮಾಡ್ಕೊಂಡಿದ್ದೆ. ವೆರಿ ಗುಡ್. ಏನ್ ಐಸ್ ಕ್ರೀಮ್ ಇದು? ವೆನಿಲಾ ಐಸ್ ಕ್ರೀಮ್. ಮಾಮೂಲಿ ವೆನಿಲಾ ಐಸ್ ಕ್ರೀಮ್ ಒಂದೇ ಉಪಯೋಗಿಸೋದು. ಎಸ್. ಕೆಫೆ ಫ್ರಾಪೆ. ಕೆಫೆ ಫ್ರಾಪೆ. ನೀವು ನಿಮ್ಮ ಮನೆಯಲ್ಲೇ ತಂಪಾಗಿರುವಂತ ಕೋಲ್ಡ್ ಕಾಫಿನ ಮಾಡ್ಕೊಳ್ಳುವಂತ ಒಂದು ಸುಲಭವಾದಂತ ವಿಧಾನ. ಇಲ್ಲಾಂದ್ರೆ ಇದಕ್ಕೆ 110 ರೂಪಾಯಿ, ಕೆಲವು ಕಡೆ 220 ರೂಪಾಯಿ ಪ್ಲಸ್ ಟ್ಯಾಕ್ಸಸ್ ಆಗುತ್ತೆ. 5 ಜನ ಮಕ್ಕಳನ್ನ ಕರ್ಕೊಂಡು ಹೋದ್ರೆ, ನೀವು ಗಂಡ ಹೆಂಡತಿ ಇಬ್ರು ಸೇರಿದ್ರೆ, ಕಣ್ಣು ಮುಚ್ಕೊಂಡು ಒಂದು 1.5 ಸಾವಿರ ರೂಪಾಯಿ ಆಗ್ಬಿಡುತ್ತೆ. ದಯವಿಟ್ಟು ಮಲ್ಲೆ ಮಾಡ್ಕೊಳ್ಳಿ. ಸಿಕ್ಕಾಪಟ್ಟೆ ಈಸಿಯಾಗಿ ಚೈತ್ರ ತೋರಿಸ್ಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಇನ್ನೊಂದ್ಸರಿ ತೋರಿಸ್ತಾ ಇದೀವಿ. ಚೈತ್ರ ತೋರಿಸಂತ
ಕೆಫೆ ಫ್ರಾಪೆ ಮಾಡುವ ವಿಧಾನ. ಒಂದು ಮಿಕ್ಸಿ ಜಾರ್ಗೆ ಹಾಲು, ಇನ್ಸ್ಟೆಂಟ್ ಕಾಫಿ ಪುಡಿ, ವೆನಿಲಾ ಎಸೆನ್ಸ್, ಫ್ರೆಶ್ ಕ್ರೀಮ್, ಸಕ್ಕರೆ, ಕಾಫಿ ಕ್ಯೂಬ್ಸ್, ವೆನಿಲಾ ಐಸ್ ಕ್ರೀಮ್ ಹಾಕಿ ಬ್ಲೆಂಡ್ ಮಾಡಿ. ಒಂದು ಗಾಜಿನ ಲೋಟಕ್ಕೆ ಕಾಫಿ ಪುಡಿ ಹಾಕಿದ ಐಸ್ ಕ್ಯೂಬ್ಸ್, ಬ್ಲೆಂಡ್ ಮಾಡಿದ ಮಿಶ್ರಣ, ಮೇಲೆ ಫ್ರೆಶ್ ಕ್ರೀಮ್ ಹಾಕಿದರೆ ಕೆಫೆ ಫ್ರೆಪೆ ರೆಡಿ ಟು ಡ್ರಿಂಕ್. ಏನಂದ್ರು ಸಿಕ್ಕಾಪಡೆ ಜಿಪ್ಲು ತರ ಕಾಣ್ತೀರ ನೀವ್ರಿ. ಇರದೇ ಸಣ್ಣ ಗ್ಲಾಸ್ ಅದನ್ನು ತುಂಬಿಸಿಲ್ಲ ನೋಡಿ ನೀವ್ರಿ. ನೆಕ್ಸ್ಟ್ ಟೈಮ್ ಫುಲ್ ಗ್ಲಾಸ್ ಕೊಡ್ತೀನಿ. ಓಕೆ, ನೆಕ್ಸ್ಟ್ ಒಂದು ಗ್ಲಾಸ್ ಇದೆ ನೋಡಿದಿರಾ ಮಡಿಗೆ ಮೇಲೆ ನೀವು. ಇದು ನೋಡಿ, ಅಟ್ಲೀಸ್ಟ್ ಓಕೆ ಟೇಸ್ಟ್ ಮಾಡಣ. ಇದು ಆಕ್ಚುಲಿ ಸ್ಟ್ರಾ ಇದ್ದಾಗ ಸಿಪ್ ಬೈ ಸಿಪ್ ಕುಡಿದ್ರೆ ಇನ್ನು ಚೆನ್ನಾಗಿರುತ್ತೆ. ಸ್ಟ್ರಾ ತನಿದಿರಾ ಮತ್ತೆ ಹೇಳ್ಬಿಟ್ರೆ ಸುಮ್ಮನೆ ಹೆಂಗೆ? ಈಗ ಐಸ್ ಕ್ರೀಮ್ ತಿನ್ಬಿಟ್ಟು ಆಮೇಲೆ ಸಿಪ್. ಸೇಮ್ ಟೇಸ್ಟ್ ಇದೆಯಾ? ಸೇಮ್ ಟೇಸ್ಟ್ ಇದೆ. ಒಂದ್ಸರಿ ಇದನ್ನ ಮನೆಯಲ್ಲಿ ಯಾರಾದ್ರೂ ಟ್ರೈ ಮಾಡಿ ಕುಡಿದ್ರೆ ಯಾವನು ಹೋಟ್ಲಿಗೆ ಹೋಗಲ್ಲ, ಕೆಫೆಗೆ ಹೋಗಕ್ ಸಾಧ್ಯನೇ ಇಲ್ಲ. ಅಷ್ಟು ಕಾಸ್ಟ್ಲಿ ಅಲ್ವಾ ಹೊರಗಡೆ ಇದು? ಚೆನ್ನಾಗಿದೆ, ಥ್ಯಾಂಕ್ ಯು. ಹೆಚ್ಚು ಕಡಿಮೆ ಮ್ಯಾಚ್ ಆಗುತ್ತೆ. ಕೋಲ್ಡ್ ಕಾಫಿನ ಬೇಕು ಅಂತಾರೆ ಮಕ್ಕಳು, ಬೇಡ ಅನ್ನಕ್ಕೆ ನಮ್ಗಾಗಲ್ಲ. ಕುಡಿಲೇಬೇಕು, ಕೊಡಿಸ್ಲೇಬೇಕು ಅನ್ನೋ ಪರಿಸ್ಥಿತಿಗಳು ಬಂದ್ಬಿಡುತ್ತೆ. ಅದ್ರ ಬದಲು ಮಲ್ಲೇ ಮಾಡಿಕೊಟ್ರೆ ಈಚೆ ಹೋದಾಗ ಕೇಳೋದು ಕಡಿಮೆ ಆಗುತ್ತೆ ಅಷ್ಟೇ. ನಿಮಗೆ ಕೆಲವು ಸರಿ ಈಚೆ ಹೋದಾಗ ಕೊಡಿಸ್ಲೇಬೇಕಾಗುತ್ತೆ, ಅದು ಬೇರೆ ವಿಚಾರ. ಆದರೂ ಇದೆಲ್ಲ ಮಲ್ಲಿ ಮಾಡ್ತಾರೆ, ನಮ್ಮ ಮನೆ ಚೆನ್ನಾಗಿ ಮಾಡ್ತಾರೆ ಅಂತ ನಿಮ್ಮ ಮಕ್ಕಳನ್ನ ಶುರು ಮಾಡಿಬಿಟ್ರೆ ಹೋಟ್ಲಲ್ಲಿ ಕೇಳೋದಿಲ್ಲ ಅವರು. ಓಕೆ, ನೀವು ತುಂಬ ಸಖತ್ತಾಗಿ ಮಾಡಿಕೊಟ್ಟಿದ್ದೀರಾ, ಕೆಫೆ ಬ್ರಾಫೆನ ಮಾಡಿಕೊಟ್ಟಿದ್ದಾರೆ, ನೋ ಪ್ರಾಬ್ಲಮ್. ಇವ್ರಿಗೆ ನಮ್ಮ ಇವತ್ತಿನ ಕಾರ್ಯಕ್ರಮದ ಆಕರ್ಷಕ ಬಹುಮಾನನ ಕೊಡಬೇಕು. 1944ನೇ ಇಸ್ವಿಯಿಂದ ಅತ್ಯಂತ ಜನಪ್ರಿಯವಾದಂಥ ಮುಳಿಯ ಜ್ಯುವೆಲ್ಲರ್ಸ್ನವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಹುಮಾನಗಳನ್ನು ಕೊಡ್ತಾಯಿದ್ದಾರೆ. ಮಡಿಕೇರಿ, ಮಂಗಳೂರು, ಗೋಣಿಕೊಪ್ಪ ಈ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಅತ್ಯಂತ ಜನಪ್ರಿಯವಾದಂಥ ಆಭರಣಗಳ ಮಳಿಗೆ. ಸಾಂಪ್ರದಾಯಿಕ ಶೈಲಿಯ ಕರಿಮಣಿಗಳು ಮತ್ತು ಅಗುರವಾದ ಆಭರಣಗಳಿಗೆ ಒಮ್ಮೆ ಭೇಟಿ ಕೊಡಿ. ಮುಳಿಯ ಜ್ಯುವೆಲ್ಲರ್ಸ್ ಇವರ ಶಾಪು ಬೆಂಗಳೂರಿನಲ್ಲೂ ಕೂಡ ಓಪನ್ ಆಗಿದೆ. ಮಣಿಪಾಲ್ ಸೆಂಟ್ರು ಬೆಂಗಳೂರಿನಲ್ಲಿ ಡಿಕನ್ಸನ್ ರಸ್ತೆಯಲ್ಲಿ ಇವರು ಹೊಸದಾಗಿ ಒಂದು ಶಾಪನ್ನು ಕೂಡ ಓಪನ್ ಮಾಡಿದ್ದಾರೆ. ನಿಮಗೆ ಬೇಕಾದಂಥ ಅತ್ಯಾಧುನಿಕ ಸಾಂಪ್ರದಾಯಿಕ ಒಡವೆಗಳಿಗೆ ಒಮ್ಮೆ ಭೇಟಿ ಕೊಡಿ ಮುಳಿಯ ಸ್ಟೋರ್ಸ್. ಮುಳಿಯ ಸ್ಟೋರ್ಸ್ನ ಮಹೇಶ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಬನ್ನಿ ಮಹೇಶ್. ನಮಸ್ಕಾರ. ನಮಸ್ಕಾರ ಮಹೇಶ್, ಆರಾಮ? ಆರಾಮಾಗಿದ್ದೀವಿ. ಕೊಟ್ಬಿಡಿ, ನಿಮಗೋಸ್ಕರ ಪ್ರೈಸ್ ಕೊಡೋಕ್ಕೆ ಏನು ಕೊಡ್ತಾ ಇದ್ದೀರಾ? ಗಣಪತಿ ಗಣಪತಿ ಕಂಡೀಶ ಕೊಡಿಯವರಿಗೆ ಮುಳಿಯ ಜ್ಯುವೆಲ್ಸ್ ಕಡೆಯಿಂದ, ಹಾಗೂ ನಿಮಗೆ 1000 ರೂಪೀಸ್ ಗಿಫ್ಟ್ ವೋಚರ್ ಇದೆ ಒಕೆ ಡಬ್ಬಿ ಕಡೆಯವರಿಂದ. ಕಟ್ಟ ಕಡೆಯ ಸುತ್ತಿಗೆ ಮತ್ತೆ ಪ್ರಕಾಶ್ ಅವರು ಬರ್ತಾ ಇದಾರೆ. ಅದ್ಭುತವಾಗಿರುವಂತಹ ಕೈ ಚಿಳಕನ ತೋರಿಸ್ತಾರೆ. ಪ್ರಕಾಶ್ ಅವರೇ ಬನ್ನಿ. ನಮಸ್ಕಾರ ಪ್ರಕಾಶ್ ಅವರೇ. ನಮಸ್ಕಾರ. ಆರಾಮ? ಆರಾಮ ಸರ್. ಏನ್ ಪ್ರಕಾಶ್, ನಾವು ಯಾವಾಗಲೂ ವೆಜಿಟೇರಿಯನ್ ಏನೋ ಸ್ನಾಕ್ಸ್ ಎಲ್ಲ ತೋರಿಸ್ತಾ ಇದ್ವಿ, ನಮ್ ಜೊತೆ ಸೇರಿ ನಾನ್ ವೆಜ್ ನೀವು ಶುರು ಮಾಡ್ಬಿಟ್ರಾ? ಹೌದು, ಇವತ್ತು ನಾನ್ ವೆಜ್ ಮಾಡೋಣ ಅಂತ ತುಂಬಾ ದಿನ ನಾನ್ ವೆಜ್ ಮಾಡ್ಬೇಕಾಗಿತ್ತು. ನಿಮ್ಗೆ ಆಸೆನಾ? ನೋಡಿ, ಎಲ್ಲರೂ ಏನ್ ಸರ್ ನಾನ್ ವೆಜ್ ತೋರಿಸ್ತೀರಂತ ನಿಮ್ಗೆ ನಾನ್ ವೆಜ್ ಮಾಡೋ ಆಸೆ ಶುರು ಆಗ್ಬಿಟ್ಟಿದೆ. ಕೇಳ್ತಾ ಇದಾರೆ, ಏನು ಒಂದು ತೋರಿಸ್ರಿ, ಯಾವ್ದೋ ಒಂದು ಚಿಕನ್ ಅಲ್ಲಿ ಮಟನ್ ಅಲ್ಲಿ ಮಾಡಿ ತೋರಿಸು ಅಂದ್ರೆ ಆಯ್ತು, ಇವತ್ತು ಒಂದು ಚಿಕನ್ ಬೋಂಡಾ ಮಾಡೋಣ ಅಂತ ಬಂದಿದ್ದೀನಿ. ಏನೇನು ಚಿಕನ್ ಬೋಂಡಾ? ಓಹೋ, ಲೇಟೆಸ್ಟ್ ಆಗಿ ಕೊಟ್ರು, ಲೇಟ್ ಆಗಿ ಕೊಟ್ರು ನೀವು. ಹೌದು. ಚಿಕನ್ ಬೋಂಡಕ್ಕೆ ಏನೇನು ತಂದಿದ್ದೀರಾ? ಚಿಕನ್ ಬೋಂಡಾ ಬೇಕಾಗುವ ಸಾಮಗ್ರಿಗಳು: ಬೋರ್ಲೆಸ್ ಚಿಕನ್, ಅಚ್ಚ ಖಾರದ ಪುಡಿ, ಕಾಳು ಮೆಣಸಿನ ಪುಡಿ, ಅಡುಗೆ ಸೋಡಾ, ಓಂ ಕಾಳು, ಮೊಟ್ಟೆ, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಕಾರ್ನ್ ಫ್ಲೋರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು, ಎಣ್ಣೆ. ಇಷ್ಟಿದ್ರೆ ಸಾಕಾ? ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಫಸ್ಟ್ ನಾವು ಒಂದು ಪ್ಯಾನ್ ಕೊಡ್ತೀವಿ ಸರ್, ಬಾಯ್ಲ್ ಮಾಡ್ಕೊಳ್ಳೋಣ. ಫಸ್ಟ್ ಕುದಿಸ್ಬೇಕಾ? ಒಂದು ಆಫ್ ಡೌನ್ ಮಾಡ್ಕೋಬೇಕು ಅದಲ್ಲ ಎಣ್ಣೆಲಿ. ಚಿಕನ್ ಹಾಕ್ತಾ ಇದ್ದೀನಿ. ಹಾಕಿ. ಬೋನ್ಲೆಸ್ ಸರ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ. ಜಿಂಜರ್ ಗಾರ್ಲಿಕ್ ಇಲ್ಲ ಅಂದ್ರೆ ಚಿಕನ್ ಸೆಟ್ ಆಗಲ್ಲ, ಅದೆಲ್ಲ ಹಾಕ್ಲೇಬೇಕು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬೇಕೇ ಬೇಕಾದ್ರೆ ಬೇಕೇ ಬೇಕಲ್ಲ. ಹೌದು. ಉಪ್ಪು ಹಾಕ್ತಿದ್ದೀನಿ. ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅಚ್ಚ ಖಾರದ ಪುಡಿ, ಖಾರ ಪುಡಿ ಹಾಕ್ತೇನೆ. ಎಣ್ಣೆ ಹಾಕ್ಬೇಕಲ್ಲ ಇದಕ್ಕೆ? ಎಣ್ಣೆ ಚೂರಾಗಿ ಜಾಸ್ತಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಮಾಮಿ ಎಲ್ ಡಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಮತ್ತೊಂದು ಹಾಕ್ತೀನಿ. ಹಾಕಿ. ಕಾರ್ನ್ ಫ್ಲೋರ್ ಸ್ವಲ್ಪ ಹಾಕೊಳ್ಳಿ. ಮಿಕ್ಸ್ ಮಾಡ್ಕೋಬೇಕು. ಮಾಡಿ 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 ಮಾಡಿ. ಮೊಟ್ಟೆ ಜೊತೆಗೆ ಸ್ವಲ್ಪ ಕಾರ್ನ್ ಫ್ಲೋರ್ ಹಾಕೊಂಡಿದ್ದೀರಾ? ಹೌದು. ಉಪ್ಪು ಖಾರ ಎಲ್ಲ ಹಾಕೊಂಡಿದ್ದೀರಾ? ನೆನೆಸ್ಬೇಕಾಯ್ದಿನಾ? ಏ, ನೆನೆಸಂಗಲ್ಲ, ಇರಲಿ. ಬೋಂಡಾಗೆ ನೆನೆಸ್ಬೇಕಾಗಲ್ಲ, ಕಬಾಬ್ ಅಂದ್ರೆ ಸ್ವಲ್ಪ ನೆನೆಸೋದಾಗುತ್ತೆ. ಬೋಂಡಾಗೆ ಮೊದಲೇ ಬೇಯಿಸ್ಕೊಂಬಿಟ್ಟೋದ್ರಿಂದ ಏನೂ ಆಗಲ್ಲ. ಏನಾಗಲ್ಲ. ಕಾರ್ನ್ ಫ್ಲೋರ್ ಒಂಚೂರು ಹಾಕೊಳ್ಳಿ. ಇನ್ನೂ ಸ್ವಲ್ಪ ಹಾಕ್ತೀರಾ? ಸ್ವಲ್ಪ ಹಾಕೊಂಡ್ರೆ ಸ್ವಲ್ಪ ಇಟ್ಕೊಂಡ್ರೆ ಮಸಾಲ. ಏನೇ ಕಾಯ್ದಿದೆಯಲ್ಲ ಸರ್? ಓ, ಇಸ್ ಕಾಯ್ದಿದೆ, ಕಾಯ್ದಿದೆ. ನೋಡಿ, ಹಾಕ್ತಾ ಇದ್ದೀನಿ. ಹಾಕಿ. ಇದು
ಇದೆಯಾ ಬೋಂಡಾ ತಿಂದ್ರೆ ಚಿಕನ್ ಹೊಳಗೆ ದಪ್ಪಾಗಿ ಸಿಗುತ್ತಾ ದಪ್ಪ ಆಗುತ್ತೆ ಕಟ್ಲೆಟ್ ಹಾಕ್ತಿರಲ್ಲ ಓಕೆ ಓಕೆ ಅಲ್ಲ ನಾನು ಹೇಳ್ತಿರೋದು ಪುಡಿ ಮಾಡ್ಕೊಳ್ಳಲ್ಲ ಇದೆ ತರ ದಪ್ಪದೇ ಹಾಕ್ತೀನಿ ಹೌದು ಸರ್ ಅದಿದ್ದೆ ನಾನಂತೂ ತಿನ್ನಿಲ್ಲ ಬಿಡಿ ನೋಡಿ ಹೌದೌದು ಮಾಡೋದು ಇವತ್ತು ನಾನು ಫಸ್ಟ್ ನಾನ್ ವೆಜ್ನ ಹೌದು ನೀವು ಮಾಡ್ತಿರೋದು ಫಸ್ಟ್ ನಾನ್ ವೆಜ್ ಬಟ್ ನಾನು ಈ ಬೋಂಡಾ ತಿಂದಿಲ್ಲ ಬಿಡಿ ದಪ್ಪ ಚಿಕನ್ ಇಟ್ಕೊಂಡು ಹೊರಗಡೆ ಸರ್ ಬಂದ್ರೆ ಎಣ್ಣೆ ಬೇಗ ಆಗುತ್ತೆ ಇಲ್ಲ ಅಂದ್ರೆ ಲೇಟ್ ಆಗುತ್ತೆ ಓಕೆ ಓಕೆ ಡೈರೆಕ್ಟ್ ಆಗಿ ಹಾಕಿ ಅಷ್ಟೇ ಚೆನ್ನಾಗಿರಲ್ಲ ಬೇಯಲ್ಲ ಓಕೆ ನೀವು ಏನೇನು ಇನ್ನೊಂದು ಏನೋ ಮಿಕ್ಸ್ ಮಾಡ್ಕೋಬೇಕು ಅಂತ ಹೇಳಿದ್ರಿ चूर अडिगे सोड हाक्तीनि रैस आगक स्वल्प दप्प साफ्ट बरुत्ते स्वल्प दप्प आगुत्ते अक्कि 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 ಓಂ ಕಾಳು ಹಾಕ್ತೀನಿ ಹಾಕೊಳ್ಳಿ ಓಂ ಕಾಳು ನಿಮ್ಮ ಎಲ್ಲಾ ಅಡಿಗೆಗೂ ಬೇಕೇ ಬೇಕು ಬೇಕೇ ಬೇಕು ವೆಜರ್ ಆಗಲಿ ನಾನ್ ವೆಜರ್ ಆಗಲಿ ಪ್ರಕಾಶ ಅಡಿಗೆ ಅಂದ್ರೆ ಓಂ ಕಾಳು ಜೋಬಲಿ ಕೊಮ್ಮ ಬಿಡ್ತಾರೆ ಒಂದು ಪ್ಯಾಕೆಟ್ ತೆಗೆದು ಈಗ ಹಾಕ್ತಾರೆ ಉಪ್ಪು ಹಾಕ್ತೀನಿ ಓಕೆ ಪೂರ್ ಪೆಪ್ಪರ್ ಪೌಡರ್ ಹಾಕಿ ಹಾಕಿ ಹೆಚ್ಚಿ ಬೇಡ ಗೋಂಡಾ ನಮ್ಮ ಇವತ್ತಿನ ಕಾರ್ಯಕ್ರಮ ನಾವು ಬಳಸ್ತಾ ಇದೀವಿ ಹಿಮಾಮಿ ಎಲ್ಡಿ ಅಂಡ್ ಟೇಸ್ಟಿ ಸನ್ ಫ್ಲವರ್ ಆಯಿಲ್ ಸಾಕಾಯ್ತು अस्ट पीजा तब प्लेट को पट 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 अंत कदीता है इन बस आगे इला सर नोड़ी बता बोंड बिड़ी 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 नोड़ी ऊदल अद ओहो अद्भुत अंत भाला दीस प्रकाश और आसे तीर कवर आगे चिकन बोंडा चिकन बोंडा बोंडा साइज करेक्ट आगे करेक्ट साइज निखरवाद अलते निखरवाद तूक के प्रकाश और संपर्क ओके कलर बंत कलर बर अंत प्रकाश आस तीर्स भाला दीस सर ना चिकन सर अंत सर नहीं स्वीटस चाट्स चिकन ना बिटबिड़ी अंतर इवत भाला खुशी मुक्त नगु इवत्ये नानू साधे चिकन इवत और चिकन बरत चिकन ईटम हेल्तर स्वल्प दिन आद तक चिकन ईटम शुरुमती नावन इवतंत इष्ट दप चिकन हाकि बोंडा माड़ी नानू कोटे बोंडा नोड़ी अस् दपद अद्रे वे दप नोड़ता चिकन बोंडा रेडी ओके ओके गोपुर तर जोड़ी चिकन बोंडा नम कई कोटे बिटदार हत निम्स साक सार नो चिकन बोंडा हेकोड़ी अंत प्रकाश इष्टीन आ चिकन हाकल बेस्कू एलगाक मिक्स अंत इन सारी तोर्ता नोडक चिकन बोंडा विधान बउल के बोनलेस चिकन शुंठी बेलुली पेस्ट उप्पु अच्चखारद पुड़ी मोट्टे कॉर्नफ्लोर हाकि चेन्नागी मिक्स माड़ी इदन्नु काद एण्णेगे हाकि फ्राई माड़ी अर्ध बेयिसिकोळ्ळी ओंदु बौल गे कडले हिट्टु अक्कि हिट्टु अडुगे सोडा ओम काळु उप्पु काळु मेणसिन पुड़ी नीरु हाकि मिक्स माड़ी बोंडा हिट्टिन हदक्के कलसिकोळ्ळी इदरल्लि अर्ध बेंद चिकन अन्नु अद्दि काद एण्णेयल्लि करिदरे चिकन बोंडा सवियलु सिद्ध ओके प्रकाश अवरे अद्भुतवागि माड्को बंद्बिडिदिरा टेस्ट माड़ी बण्ण
ಏನಂದ್ರು ಈ ಬಜ್ಜಿಗಿಂತ ನಿಮ್ಮ ಮುಕ್ತಲ್ ಕಾಣ್ತಾ ಇದೆಯಲ್ಲ ನಗು ಇವತ್ತು ಅದು ನಮಗೆ ಖುಷಿ ಕೊಡ್ತಾರೆ ಓಕೆ ತುಂಬಾ ಚೆನ್ನಾಗಿ ಬಂದಿದೆ ಒಂದೇ ಸೈಜ್ ಯಾವಾಗಲೂ ಹೇಳ್ತಾ ಇರ್ತೀವಿ ಪ್ರಕಾಶ್ ಅವರನ್ನ ಅವರು ನಿಖರವಾದ ಅಳತೆ ಸರಿಯಾದ ತೂಕಕ್ಕೆ ಪ್ರಕಾಶ್ ರಾವ್ ಅಂತ ಅದೇ ತರನೇ ಮಾಡ್ತಾರೆ ಚಿಕನ್ ಬಂದಿದೆ ಅದೇ ಬಿಸಿ ಇದೆಲ್ಲ ಬಿಸಿ ಇರುತ್ತೆ ಉಪಕಾರ ನೆಂದಿದೆಯಲ್ಲ ಮೈಲ್ಡ್ ಆಗಿದೆ ಸಕರೆ ಇದೆ ಗುಡ್ ಇನ್ನೂ ಚೆನ್ನಾಗಿ ಉಪ್ಪು ಕಾರ ಹಾಕಬಹುದು ಹಾಕಬಹುದು ಹಾಕ್ಬಿಟ್ಟು ಒಂದು 10 ನಿಮಿಷ ಹಾಕ್ಬಿಟ್ರೆ ಮಾಡಬಹುದು ಏನು ಹೆಚ್ಚಿಗೆ ಏನಿಲ್ಲ ಒಂದು 10 ನಿಮಿಷ ಅದು ಸಾಕು ಯಾಕಂತ ಹಂಗೆ ಮಾಡಬಹುದು ಅದ್ಭುತ ಚಿಕನ್ ಬೋಂಡಾ ಕೇಳಕ್ಕೆ ಒಂಥರ ಚೆನ್ನಾಗಿದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇನ್ನು ಹೊಸ ಹೊಸ ಡಿಶ್ಗಳೊಂದಿಗೆ ಬನ್ನಿ ಆಯ್ತು ಸರ್ ಥ್ಯಾಂಕ್ ಯು ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಚಿಕನ್ ಒಳಗಡೆ ಬಂದಿದೆ ಮೇಲ್ಗಡೆ ಬೋಂಡಾ ಬಂದಿದೆ ಇದನ್ನ ಬಾಯಿಗೆ ಹಾಕೊಳ್ಳೋ ಅದೃಷ್ಟ ನೀವು ಪಡ್ಕೋಬಹುದು ನಿಮ್ಮಲ್ಲೇ ನೀವೇ ಮಾಡ್ಕೋಬಹುದು ಈ ಚಿಕನ್ ಬೋಂಡಾ ಮಾಡ್ಕೊಂಡು ರುಚಿಯಾಗಿ ನೀವೇ ತಿನ್ಕೋಬಹುದು ಸಮಯ ಬೇರೆ ಆಗ್ತದೆ ಮುಳ್ಳಿ ಕಾರ್ಯಕ್ರಮ ಮುಗಿಸ್ರಿ ಟೈಮ್ ಆಗೋಯ್ತಲ್ರಿ ಏನು ಚಿಕನ್ ಬೋಂಡಾ ತಿನ್ನ ನಿಂತ್ಬಿಟ್ರೆ ನಿಮಗೆ ಟೈಮ್ ಹೋಗೋದೇ ಗೊತ್ತಾಗಲ್ವಾ ಇಲ್ಲ ಇಷ್ಟೊಂದು ಸಖತ್ತಾಗಿ ಮಾಡಿದ್ದಾರೆ ಅಂದಮೇಲೆ ಇನ್ನೊಂದು ಹೇಳಿ ತಿನ್ನೋಣ ಅಂದ್ಕೊಂಡೆ ಓಕೆ ಹೆನಿಯೋ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಸಾಕಷ್ಟು ಜನ ಫೋನ್ ಮಾಡ್ತಾರೆ ಮೇಲ್ ಮಾಡ್ತಾರೆ ಸಿಕ್ತಾಗ ಕೇಳ್ತಾರೆ ನಮ್ಮನ್ನು ಕರೆಸ್ಕೊಳ್ಳಿ ಮುಳ್ಳಿ ನಾವು ಸಹ ಭಾಗವಹಿಸ್ತೀವಿ ಅಂತ ಖಂಡಿತವಾಗ್ಲೂ ಎಲ್ರಿಗೂ ಅವಕಾಶ ಕೊಟ್ಟೆ ಕೊಡ್ತೀವಿ ಮಾಡೋ ಅಂತ ಶಕ್ತಿ ಒಳ್ಳೆ ಐಡಿಯಾ ನಿಮ್ಮ ಹತ್ರ ಇದ್ರೆ ನಿಮ್ಮನ್ನ ಕರೆಸಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಳ್ಳೆ ಅವಕಾಶನ ಕೊಡ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಮತ್ತೆ ಸಿಗಣ ಅಲ್ಲಿ ತನಕ